ಬದುಕಿದ್ದೀನಿ ಅಪ್ಪ, ಕಾರ್ಗಿಲ್ ಬಾಂಬು ನನ್ನ ಹೊಟ್ಟೆ ಮೇಲೆ ಬಿತ್ತೇನು ಅಂತ ಹೆದರ್ಕೊಂಡ್ಬಿಟ್ಟಿದೆ. ಅಪ್ಪ ಭಗವಂತ ನನ್ನ ಬದುಕಿಸಿದೆಯಲ್ಲ, ನಿನ್ನ ನೂರಾವೊಂದು ನಮಸ್ಕಾರ. ನೀವೊಬ್ರು ಮನುಷ್ಯರೇನ್ರಿ? ಆ ದೇವ್ರು ನಿಮ್ಮನ್ನು ಸೃಷ್ಟಿಸಿದ್ರೆ ಅವನಿಗದ್ ಏನ್ ನಷ್ಟ ಆಗ್ತಿತ್ತು? ನಿಮ್ಮನ್ನ ಈ ಭೂಮಿ ಮೇಲೆ ಬಿಟ್ಟು ನನಗ್ ಗಂಟ ಹಾಕ್ತ. ನಿಮ್ ಹತ್ರ ಆ ಮನುಷ್ಯರಿಗಿರೋ ಗುಣದಲ್ಲಿ ಯಾವೊಂದು ಗುಣನೂ ಇಲ್ವಲ್ರಿ. ಬೆಳಿಗ್ಗೆನೆ ಎದ್ದು ಎಂತ ಡೈಲಾಗ್ ಹೊಡಿತೀಯ? ನಮ್ಮಅಮ್ಮ ಬೆಳಿಗ್ಗೆನೆ ಎದ್ದು ನಮ್ ತಂದೆ ಕಾಲಿ ನಮಸ್ಕಾರ ಮಾಡಿ ತಾಳಿನ ಕಣ್ಣಿಗೆ ಒತ್ಕೊಂಡು ಅವತ್ತಿನ ಕೆಲಸ ಶುರು ಮಾಡ್ತಾ ಇದ್ರು. ನೀನ್ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ಬೈಗುಳ ಸುರಿಮಳೆ ಸುರಿಸ್ತಿದ್ಯಲ್ಲೇ.
ಅದು ನಿಮ್ಮಮ್ಮನ ಕಾಲ, ಇದು ನಮ್ ಕಾಲ. ರಾತ್ರಿ ಎಲ್ಲ ಆ ಪಾಟಿ ಗೊರಕೆ ಹೊಡಿತಿರಲ್ಲ, ನನಗ್ ನಿದ್ದೇನೆ ಇಲ್ಲ. ಬೆಳಗಿನ ಜಾವ ಎಲ್ಲೋ ಸಣ್ಣದಾಗ ನಿದ್ದೆ ಹತ್ತಿತ್ತು, ಅದನ್ನು ಕಾಲಾಕೆ ಹಾಳ್ ಮಾಡಿದ್ರಲ್ರಿ. ಕತ್ತೆನ್ ತಂದು ಮಂಚದ ಮೇಲೆ ಮಲಗಿಸ್ಕೊಂಡ್ರೆ ಅದು ಒದಿದೆ ಬಿಡುತ್ತೆ. ಏನೇ ನಿನ್ ಪ್ರಿಯತಮನ ಕತ್ತೆ ಅಂತೀಯಲ್ಲೇ? ಪ್ರಿಯತಮೆ ಪ್ರಿಯತಮೆ ಬಡ್ಕೋಬೇಕು. ಈ ಜಾಗದಲ್ಲಿ ಬೇರೆ ಇನ್ಯಾವಳಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಡೈವರ್ಸ್ ಕೊಟ್ಟು ಕಿತ್ಕೊಂಡು ಓಡೋಗ್ತಿದ್ಲು. ಕಟ್ಕೊಂಡಿದ್ ತಪ್ಪಿಗೆ ನಾನ್ ಅನುಭವಿಸ್ತಾ ಇದ್ದೀನಿ, ನನ್ನ ಕರ್ಮ. ಹೋಗ್ಲಿ ಬಿಡು, ನಿದ್ದೆ ಬರ್ತಾ ಇದೆ, ಬಾ ಮಲ್ಕೊಳ್ಳೋಣ. ನಿಮ್ಗಂತೂ ಜ್ಞಾನ ಇಲ್ಲ, ನನಗೂ ಇಲ್ವಾ? ಆರ್ ಗಂಟೆ ಆಯ್ತು, ಹೇಳ್ರಿ ಮೇಲೆ. ಯಾವಳೆ ಇವಳು, ಪಗ್ದಲ್ಲಿ ಹೆಂಡತಿ ಇಲ್ದೆ ಇದ್ರೆ ಮಲಗೋದ್ರಲ್ಲಿ ಅರ್ಥನೇ ಇಲ್ಲ, ಏನ್ ಮಾಡೋದು? ಈ ಬಾಡಿಗೆ ಕಸರತ್ ಕೊಡೋಣ. ಆ ಬೆಳಿಗ್ಗೆನೆ ನಾನಿದ್ದು ಯಾರ್ಯಾರ ನೆನೆ ಹೇಳಿ ಮಾಡೋ ಜೀವನಿ. ಲೋ ಚೆನ್ನ ಚೆನ್ನ ಕಸ ಹೊಡಿಯೋ. ಪವಿರುವ ತಾಣವೇ ಗಂಧದ ಗುರಿ. ಯಜಮಾನ್ರೆ ಕಾಫಿ ತಕೊಳ್ಳಿ. ಚೆನ್ನ ಬುದೆ ಬಾರ. ಏನ್ ಬುದೆ? ತಗ ನೀರ್ ಬಿಡು. ಬರಕೋದೆ, ಕರೆದಿದ್ರೆ ನಾನೇ ಬರ್ತಿರ್ಲಿಲ್ವಾ? ಡ್ಯಾಡಿ ಡ್ಯಾಡಿ ಬೇಗ ಬನ್ನಿ ಡ್ಯಾಡಿ. ಬಂದೆ ಮಾ ಬಂದೆ. ಅಲ್ಲ ಮಗಳೇ, ನೀನ್ ಯಾಕಮ್ಮ ಹಾಲವ್ರಿಗೆ ಬರಕೋದೆ? ನಾವೇ ದೇವ್ರ ಮನೆ ಹತ್ರ ಬರ್ತಿದ್ವಲ್ಲ. ಯಾಕ್ ಡ್ಯಾಡಿ, ನಾನ್ ಮಂಗಳಾರತಿ ತರೋದ್ ನಿಂಗೆ ಇಷ್ಟ ಇಲ್ವಾ? ಹಾಗಲ್ಲಮ್ಮ, ಸುಮ್ನೆ ತೊಂದ್ರೆ ಯಾಕೆ ಅಂತ ಬೇಜಾರ್ ಮಾಡ್ಕೋಬೇಡಮ್ಮ. ಡ್ಯಾಡಿ ನೀನ್ ಈ ತರ ಹೇಳಿದ್ರೆ ನಂಗ್ ಬೇಜಾರಾಗುತ್ತೆ. ಡ್ಯಾಡಿ ನಾನ್ ಈ ಮನೇಲಿ ಓಡಾಡ್ತೀನಿ, ಆಟ ಆಡ್ತೀನಿ, ಪ್ರತಿಯೊಂದ್ ಜಾಗನು ನಂಗ್ ಗೊತ್ತಿದೆ. ಡ್ಯಾಡಿ ನನಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ. ಮೀನಾ, ಆಗಲ್ಲಮ್ಮ, ಅದೆಲ್ಲ ಗೊತ್ತು. ಅಕಸ್ಮಾತ್ ಮಮ್ಮಿ, ನನಗೆ ಕಣ್ಣಿಲ್ಲ ಅನ್ನೋ ಭಾವನೆ ಇಲ್ಲ ಮಮ್ಮಿ, ಆದ್ರೆ ಇಂಥ ಮಾತಾಡಿ ಆ ಭಾವನೆನ ಬರ್ಸ್ಬಿಡ್ತೀರಾ? ಸಾರಿ ಮಗಳೇ ಸಾರಿ. ಆರ್ತಿ ತಟ್ಟೆನ ದೇವ್ರ ಮನೇಲಿ ಇಟ್ಟು ಡೈನಿಂಗ್ ಹಾಲಿ ಬಾಮ್ಮ, ತಿಂಡಿ ತಿನ್ನೋಣ, ನಾನ್ ಬೇಗ ಹೋಗ್ಬೇಕು. ಆಯ್ತು ಡ್ಯಾಡಿ. ಏನ್ ಅಮ್ಮವರು ಇಷ್ಟು ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡು ಹೊರಟಿದ್ದೀರಾ? ಇವತ್ತು ಯಾವ ಮಹಿಳಾ ವಿಮೋಚನೆ ಇದೆ, ಯಾವ ಮಹಿಳಾ ಆಂದೋಲನ ಇದೆ? ನಿಮ್ಗೇನ್ರಿ ಸಂತ? ಹಾಗಲ್ಲ ಕಣೆ, ನಮ್ ಜೊತೆ ತಿಂಡಿ ತಿನ್ನೋಷ್ಟು ಟೈಮ್ ಇದೆಯಾ ಅಂತ ಕೇಳಿದೆ ಅಷ್ಟೇ. ನಡೀರಿ. ಏನಂದೆ? ನಡೀರಿ ಎಂದೆ. ಅವರೇ
ಮೀನವನ್ ಕರಿತೀನಿ. ಆ ದೇವರು ಐಶ್ವರ್ಯ ಕೊಟ್ಟ, ಅಂತಸ್ತು ಕೊಟ್ಟ, ಆದ್ರೆ ನೆಮ್ಮದಿನೇ ಕಿತ್ಕೊಂಡ್ಬಿಟ್ಟ. ಇರೋ ಒಬ್ಬ ಮಗಳ ಕಣ್ ಕಿತ್ಕೊಂಡು ನಮ್ ಬಾಳಿಗೆ ಕತ್ತು ತುಂಬಿಟ್ಟ. ನಾವ್ ಯಾವ ಜನ್ಮದಲ್ಲಿ ಯಾರ ಕಣ್ ಕಿತ್ಕೊಂಡಿದ್ವೋ ಅದಕ್ಕೆ ಈ ಜನ್ಮದಲ್ಲಿ ಆ ದೇವರು ನಮ್ಮ ಮಗಳ ಕಣ್ ಕಿತ್ಕೊಂಡು ಆ ನೋವು ಅನುಭವಿಸಿಂದ ಕೊಟ್ಟ. ನಾವು ಕಣ್ಣಿನ ಡಾಕ್ಟರ್ಗಳು ಯಾರ್ಯಾರು ಎಲ್ಲೆಲ್ಲಿ ಸ್ಪೆಷಲಿಸ್ಟ್ ಇದಾರೋ ಅವ್ರಿಗೆಲ್ಲ ತೋರಿಸಿ ಆಯ್ತು. ಯಾವ ಕಾರಣಕ್ಕೂ ದೃಷ್ಟಿ ಬರಲ್ಲ ಅಂದ್ರೆ ತಾನೆ ನಾವು ಸುಮ್ಮನಾಗಿದ್ದು. ಖರ್ಚು ಮಾಡಕ್ಕೆ ನಾನು ಹಿಂದೆ ಮುಂದೆ ನೋಡಿದಿನ. ಹೋಗ್ಲಿ ಬಿಡಿ, ಈ ವಿಚಾರ ಅವಳು ಕಿವಿಗೆ ಬಿತ್ತು ಅಂದ್ರೆ ಬೇಜಾರು ಮಾಡ್ಕೋತಾಳೆ. ನೋಡಿ, ಮೊದ್ಲು ಒಂದ್ ಒಳ್ಳೆ ಕಡೆ ಗಂಡು ಹುಡುಕಿ ಆದಷ್ಟು ಬೇಗ ಅವಳು ಮದ್ವೆ ಮಾಡೋಕೆ ಗಮನ ಕೊಡಿ. ನೀವು ಬಿಸ್ನೆಸ್ ಪಾರ್ಟಿ ಅಂತ ಅಲಿಬೇಡಿ. ನೀನು ಅಷ್ಟೇ, ಮಹಿಳಾ ಮೀಟಿಂಗು ಆಂದೋಲನ ಅಂತ ಮೂರತ್ತು ಸುತ್ತಾಡ್ತಾ ಇರ್ಬೇಡ, ಮಗಳ ಕಡೆ ಗಮನ ಕೊಡು. ಮೀನಾ ಬೇಗ ಬಾಮ. ಸಾರಿ ಡ್ಯಾಡಿ, ಲೇಟ್ ಆಯ್ತು. ಪರವಾಗಿಲ್ಲಮ್ಮ, ಕೂತ್ಕೋ. ಕೇಳು ಮಗಳೇ. ಡ್ಯಾಡಿ, ಮಕ್ಕಳಿಗೆ ಹೆಸರನ್ನ ಹ್ಯಾಕ್ ಸೆಲೆಕ್ಟ್ ಮಾಡ್ತಾರೆ ಡ್ಯಾಡಿ? ಈಗ ಅದೆಲ್ಲ ಯಾಕಮ್ಮ? ನೀನ್ ಮೊದ್ಲು ತಿಂಡಿ ತಿನ್ನು. ಸುಮ್ ಕೂತ್ಕೊಳೆ. ಮೀನಾ, ಹುಟ್ಟಿದ್ಗಳಿಗೆ ನಕ್ಷತ್ರ ರಾಶಿ ಇವಳು ನೋಡಿ ಹೆಸರಿಡ್ತಾರಮ್ಮ. ಹಾಗಾದ್ರೆ ನನ್ನ ನಕ್ಷತ್ರ ರಾಶಿ ನನಗೆ ಮೀನಾಕ್ಷಿ ಅಂತ ಹೆಸರು ಕೊಡ್ತಾ? ಮೀನಾಕ್ಷಿ ಅಂದ್ರೆ ಏನ್ ಮೀನಿಗು ಡ್ಯಾಡಿ? ಮೀನಾಕ್ಷಿ ಅಂದ್ರೆ ಮೀನು. ಈಗ ಅದೆಲ್ಲ ಯಾಕಮ್ಮ? ಡ್ಯಾಡಿ ಪ್ಲೀಸ್ ಹೇಳಿ ಡ್ಯಾಡಿ. ಮೀನಾಕ್ಷಿ ಅಂದ್ರೆ ಮೀನಿನಂತ ಕಣ್ಣುಳ್ಳವಳಿಗೆ ಮೀನಾಕ್ಷಿ ಅಂತಾರಮ್ಮ. ಡ್ಯಾಡಿ, ನಾನ್ ಮೀನ್ ನೋಡಿಲ್ಲ, ನೋಡಕ್ ಆಗೋದು ಇಲ್ಲ. ನನ್ ಕಣ್ಣು ಮೀನು ತರ ಇದೆ. ದೃಷ್ಟಿ ಇಲ್ಲದ್ಮೇಲೆ ಅದೆಲ್ಲ ಯಾಕಮ್ಮ? ದೃಷ್ಟಿ ಇಲ್ಲದೆ ಇರೋರು ಇನ್ನೂ ಇದಾರ ಡ್ಯಾಡಿ? ನಮ್ಮ ದೇಶದಲ್ಲೇ ಲಕ್ಷಾಂತರ ಜನ ಇದಾರಮ್ಮ, ಪ್ರಪಂಚದಲ್ಲಿ ಆದಷ್ಟು ಜನನೋ. ಡ್ಯಾಡಿ, ನನ್ಗೊಂದ್ ಆಸೆ ಇದೆ. ಏನ್ ತಾಯಿ? ನನ್ಗೊಂದ್ ಆಸೆ, ಅಪ್ಪ ಅಮ್ಮನ್ ನೋಡೋ ಆಸೆ. ಅದು ಈ ಜನ್ಮದಲ್ಲಂತೂ ಸಾಧ್ಯ ಇಲ್ಲ. ಮುಂದಿನ ಜನ್ಮದಲ್ಲಿ ನೀವೇ ನನ್ನ ತಂದೆ ತಾಯಿಯಾಗಿ, ನಾನ್ ನಿಮ್ ಮಗಳಾಗಿ ನಿಮ್ಮನ್ನ ನೋಡೋ ಭಾಗ್ಯ ದೇವ್ರು ಕೊಡ್ಲಿ ಅಂತ ಆ ದೇವ್ರನ್ನ ಸದಾ ಬೇಡ್ಕೋತಿದ್ದಾಡಿ. ಮಗಳೇ, ಈ ಜನ್ಮದಲ್ಲಿ ಈ ಅಪ್ಪ ಅಮ್ಮನ್ನ ಕ್ಷಮಿಸ್ಬಿಡಮ್ಮ. ಕ್ಷಮಿಸ್ಬಿಡಮ್ಮ. ಸಾರಿ ಡ್ಯಾಡಿ, ನಿಮ್ಗೇನೇನೋ ಹೇಳಿ ಬೇಜಾರು ಮಾಡ್ಬಿಟ್ಟೆ. ಸಾರಿ. ಹಲೋ, ಒಂದ್ ನಿಮಿಷ ಹೇಳಿ. ಈ ಅಡ್ರೆಸ್ ಅಲ್ಲಿ ಬರುತ್ತೆ ಸರ್. ಸೀದಾ ಹೋಗಿ ಬಲಗಡೆ ತಿರ್ಕೊಳ್ಳಿ ಸರ್. ಬಲಗಡೆಗ? ಹೌದು ಸರ್. ಥ್ಯಾಂಕ್ ಯು ಸರ್. ಓಕೆ. ಹಲೋ, ಯಾರು ಮಾತಾಡ್ತಾ ಇರೋದು? ಸರ್, ಕಾಂಚನ ಎಂಟರ್ಪ್ರೈಸಸ್ ಅವರು ಆರ್ಡರ್ ಬುಕ್ ಮಾಡಿದ್ರಲ್ಲ, ಅದು ಇವತ್ತೇ ಡೆಲಿವರಿ ಮಾಡ್ಬೇಕು. ಸರ್, ಡೆಲಿವರಿ ಮಾಡ್ಬಿಡಿ. ಇಲ್ಲ ಸರ್, ನಿಮ್ಮ ಸೈನ್ ಆಗಬೇಕಾಗಿತ್ತು. ಓ, ಹೌದು ಹೌದು, ನನ್ನ ಸೈನ್ ಆಗಬೇಕಲ್ಲ. ಸರಿ ಸರಿ, ನಾನು ಬರ್ತೀನಿ. ಓಕೆ ಸರ್. ರೀ, ನನ್ ಇವತ್ತು ಸ್ವಲ್ಪ ಸುಮಿತ್ರ ಮನೆ ಹತ್ರ ಡ್ರಾಪ್ ಮಾಡಿ, ಮೀಟಿಂಗ್ ಇದೆ. ನಾನೇನು ಹೊತ್ಕೊಂಡು ಹೋಗ್ಬೇಕಾ? ಬಾಬಾ. ಲೇ, ಇವತ್ತು ಬಹಳ ಚೆನ್ನಾಗ್ ಕಾಣ್ತೀಯ ಕಣೆ. ಇದಕ್ಕೇನು ಕಮ್ಮಿ ಇಲ್ಲ. ಹೋಗುತ್ತೆ. ಏ, ಯಾರ ನೀನು? ಏಕ್ದಮ್ ಕಾಲಿಗೆ ಬೀಳ್ತಾ ಇದೆಯಲ್ಲ, ಏನ್ ಸಮಾಚಾರ? ಗೊತ್ತಾಗ್ಲಿಲ್ವಾ, ನಿಮ್ ತಂಗಿ ಸರೋಜಮ್ಮನ್ ಮಗ. ನಾನು ಅರಸೀಕೆರೆಯಿಂದ ಬರ್ತಾ ಇದ್ದೀನಿ. ಅರಸೀಕೆರೆಯಿಂದ ಬಂದ್ರೆ ತರೀಕೆರೆಗೋ ತುರ್ವೆಕೆರೆಗೋ ಹೋಗ್ಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬರೋಕೋದೆ? ಮಾವ, ನಂದು ಪಿ ಯು ಸಿ ಪಾಸ್ ಆಯ್ತು. ಪಾಸ್ ಆದ್ರೆ ಮುಂದೆ ಓದಲ್ವೇನೋ, ಅದಕ್ಕೆ ಮಾವ ಇಲ್ಲಿಗೆ ಬಂದಿದ್ದು. ನಾವೇನ್ ಕಾಲೇಜ್ ನಡೆಸಿದೀವ ನೀನ್ ಇಲ್ಲಿಗೆ ಬರೋದಿಕ್ಕೆ? ಏಯ್, ನೀವು ಸ್ವಲ್ಪ ಸುಮ್ಮನಿರ್ತೀಯ? ನಿನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಅಪ್ಪ ಅಮ್ಮ ಹೇಗಿದಾರ? ಅಮ್ಮ ಹುಷಾರಾಗಿದ್ದಾರೆ, ಅಪ್ಪ ಹಾಸಿಗೆ ಹಿಡಿದಿದ್ದಾರೆ. ನನಗೆ ಓದ್ಬೇಕು ಅಂತ ತುಂಬಾ ಆಸೆ ಆಯ್ತು, ಅಮ್ಮ ನಿಮ್ಮನ್ ಹೋಗಿ ನೋಡು ಅಂತ ಕಳ್ಸಿಕೊಟ್ರು, ಅದಕ್ಕೆ ಬಂದೆ. ಓದ್ಬೇಕು ಅಂತಂದ್ರೆ ಕಾಲೇಜಿಗೆ ಸೇರ್ಕೋ, ಇಲ್ಲಿಗೆ ಯಾಕೆ ಬಂದೆ? ಅಮ್ಮ ಹೇಳಿದ್ರು ಇನ್ನು ನನ್ನ ಹತ್ರ ಓದ್ಸಕ್ ಶಕ್ತಿ ಇಲ್ಲಪ್ಪ, ನಿನ್ ಮಾವನ್ ಹೋಗಿ ಸಹಾಯ ಕೇಳು ಅಂತ. ದಯಮಾಡಿ ನನಗೆ ಸಹಾಯ ಮಾಡಿ ಮಾವ. ಅತ್ತೆ, ನೀವು ಹೇಳ್ದ ಕೇಳ್ಕೊಂಡು ನಾ ಇಲ್ಲಿರ್ತೀನಿ ಅತ್ತೆ. ಸರಿ ಸರಿ, ನಾವು ಅರ್ಜೆಂಟ್ ಆಗಿ ಎಲ್ಲೋ ಹೊರಗೆ ಹೋಗ್ತಾ ಇದೀವಿ, ನೀವು ಇಲ್ಲೇ ಇರು, ಬಂದ್ಮೇಲೆ ಮಾತಾಡೋಣ. ಚೆನ್ನಾ ಚೆನ್ನಾ ಬಂದೆ ಬಂದೆ. ಇವರು ಇಲ್ಲೇ ಇರ್ತಾರೆ, ಮೇಲ್ಗಡೆ ರೂಮ್ ತೋರಿಸು, ಚೆನ್ನಾಗಿ ಹೇಳಿ ತಿಂಡಿ ಕೊಡಿಸು.
ಬರ ಆಯ್ತು ಬಿದ್ದೆ ನಡೀರಿ ಬಿದ್ದೆ ಬಾರೆ ಬೇಗ ಇರ್ರಿ ನಿಂತ್ಕೊಳ್ರಿ ಅವನ್ನ ಮನೇಲಿರುವಂತ ಯಾಕ್ರಿ ಹೇಳಿದ್ರಿ ಲೇ ಅವ್ನ ನನ್ ತಂಗಿ ಮಗ ಕಣೆ ಅವ್ನ ನಮ್ಮನೇಲಿ ಇದ್ರೆ ನಮ್ಮ ಆಸ್ತಿಯನ್ನು ಕರಗೋಗುತ್ತಾ ಹೇಳಿದ ಕೆಲಸ ಮಾಡ್ಕೊಂಡು ಮನೇಲಿ ಬಿದ್ದಿರ್ತಾನೆ ಇದ್ಯಾಕೆ ಬುದ್ಧಿ ನಿಲ್ಕೊಂಡೆ ಇದ್ದೀರಾ ಕುಂತ್ಕೊಳ್ಳಿ ಯಾರು ಅಮ್ಮವ್ರೆ ಇವರು ನಿಮ್ ತಂದೆ ತಂಗಿ ಮಗ ರಾಮು ಅಂತ ಇಲ್ಲೇ ಓದಕ್ ಬಂದವರೇ ಇಲ್ಲೇ ಇರ್ತಾರಂತ ಅಮ್ಮವ್ರೆ ಬುದ್ಧಿ ಇವ್ರು ನಿಮ್ ಮಾವನ ಮಗಳು ನೀನಮ್ಮವರು ಅಂತ ಏನು ನಮ್ ತಂದೆ ತಂಗಿ ಮಗದ ಹೂ ಅಮ್ಮರೆ ಈ ವಿಷಯ ದಾರಿ ನನ್ಗೆ ಹೇಳೇ ಇಲ್ವಲ್ಲ ನಮ್ಮೂರು ತುಂಬಾ ದೂರ ನಾವು ಯಾವತ್ತೂ ಇಲ್ಲಿಗೆ ಬಂದಿಲ್ಲ ಹಾಗಾಗಿ ಗೊತ್ತಿಲ್ಲ ಕುತ್ಕೊಳ್ಳಿ ಏ ಕುಂತ್ಕೊಂಡವ್ರ ಕಣವ ಬುದ್ಧಿ ಅಮ್ಮವ್ರ ಕಣ್ ಕಣಕ್ಕಿಲ್ಲ ಓ ಐ ಆಮ್ ಸಾರಿ ಅದೆಲ್ಲ ಏನು ಬೇಡ ಏನು ಓದಿದ್ದೀರಿ ಪಿ ಯು ಸಿ ಆಯ್ತು ಯಾವ್ದಾದ್ರು ಟ್ರೈನಿಂಗ್ ಕೋರ್ಸ್ಗೋ ಅಥವಾ ಡಿಗ್ರಿಗೋ ಸೇರ್ಕೊಳ್ಳೋಣ ಅಂತ ಬಂದೆ ಟ್ರೈನಿಂಗ್ ಯಾಕೆ ಡಿಗ್ರಿ ಓದಿ ಚೆನ್ನಾಗಿ ಓದಿ ನನಗಂತೂ ಓದೋ ಭಾಗ್ಯ ಇಲ್ಲ ಅತ್ತೆಯವ್ರು ಏನ್ ಅನ್ಕೋತಾರೋ ನೀವೇನು ಯೋಚನೆ ಮಾಡಬೇಡಿ ಅವ್ರಿಗೆ ಹೇಳಿ ನಾನು ಒಪ್ಪಿಸ್ತೀನಿ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳೋಕೆ ನಾವೇನ್ ಬೇರೆಯವರ ನಿಮ್ ಮಮ್ಮಿ ಡ್ಯಾಡಿ ಚೆನ್ನಾಗಿದ್ದಾರಾ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ನಂಗೆ ಗೊತ್ತಿಲ್ಲ ಯಾವ ಅಡ್ರೆಸ್ ವೆಂಕಟಾಚಲಂ ಅಂತ ಸರ್ವೆ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರು ನಿಮ್ಗೆ ಏನಾಗ್ಬೇಕು ನಾನು ಅವ್ರ ಫ್ರೆಂಡು ಸ್ವಲ್ಪ ಮನೆ ತೋರಿಸ್ತೀರಾ ಅವ್ರ ನಮ್ಮ ತಂದೆ ಓಕೆ ಮೇಡಮ್ ಹಾಗಾದ್ರೆ ನೀವೇ ತೋರಿಸ್ಬೋದಲ್ಲ ಬನ್ನಿ ತೋರಿಸ್ತೀನಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಮೇಡಮ್ ಹೇಳಿ ಇಲ್ಲಿ ಕರ್ಕೊಂಡು ಬಂದು ನನ್ನನ್ನು ಯಾಕೆ ಕಟ್ ಹಾಕಿದ್ಯಾ ನಾನು ನಿನ್ ತಂದೆ ಸ್ನೇಹಿತ ಅಲ್ಲ ನಿನ್ನಂತ ಸುಂದರವಾದ ಕನ್ಯೆಯರ ಸ್ನೇಹಿತ ಯಾಕೆ ಯಾಕೆ ನನಗೆ ಈ ರೀತಿ ಚಿತ್ರಹಿಂಸೆ ಮಾಡ್ತಿದ್ಯಾ ಯಾರು ನೀನು ಬಿಡೋದಲ್ಲ ನಾನ್ಯಾರು ಅಂತ ಗೊತ್ತಿಲ್ವಾ ನಿಂಗೆ ನಾನ್ಯಾರು ಅಂತ ಗೊತ್ತಿಲ್ವಾ ನಿಂಗೆ ನಾನ್ ಯಾರು ಅಂತ ಗೊತ್ತಿಲ್ವಾ ನಿಂಗೆ ಯಾರು ಅಂತ ಗೊತ್ತಿಲ್ವಾ ನಾನ್ ಯಾರು ಅಂತ ಗೊತ್ತಿಲ್ವಾ ನಿಂಗೆ ಇಡೀ ದೇಶದ ಪೊಲೀಸ್ನವರೆಲ್ಲ ಕಣ್ಣು ಎಣ್ಣೆ ಹಾಕೊಂಡು ಹುಡುಕ್ತಾನೆ ಇದ್ದಾನೆ ಯಾರನ್ನ ಗೊತ್ತಾಯ್ತಾ ಈ ಸರ್ಕಾರದವರು ನನ್ ಹಿಡ್ಕೊಟ್ರೆ ಎಷ್ಟು ಬಹುಮಾನ ಕೊಡ್ತಾರೆ ಹೇಳಿ 10 ಲಕ್ಷ ರೂಪಾಯಿ ಕೊಡ್ತಾರೆ 10 ಲಕ್ಷ ರೂಪಾಯಿ ಕೊಡ್ತಾರೆ ನಾನೀಗ 27 ದಿನ ಸುಂದರ ಶೀಲನ ಹಾಳು ಮಾಡಿದ್ದೀನಿ ಶೀಲನ ರಾಧೆ ಗುಡ್ ವೆರಿ ಗುಡ್ ಈಗ ನೀನು ನನ್ನ ಬೇಟೆಗೆ ಲಾಯಕ್ಕಾಗಿರಬೇಕು ಬೇಡ ಬಿಡ್ಬೇಡ ನಾನೇನು ಮಾಡ್ಬೇಡ
ರಾಮಪ್ಪ ಬರಿತಾ ಕುಂತಿದ್ದೀರಾ? ಏನು ವಿಷಯ ಚನ್ನಪ್ಪನವ್ರೆ? ಏನಿಲ್ಲ. ಯಾಕೆ ಪ್ರಶ್ನೆ ಕೇಳ್ತಿದ್ದೀರಾ? ಯಾಕಿಲ್ಲ ರಾಮಪ್ಪ, ನಮ್ ಮೀನವ್ವ ಅವ್ರಿಗೆ ಕಣ್ಣಿಲ್ಲ ಅಂತ ಒಂದ್ ಬಿಟ್ರೆ ಬೇರೆ ಯಾತ್ರ ಕಡಿಮೆ ಅವ್ರೆ? ಅವ್ರನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಒಬ್ನಾದ್ರೂ ಬೇಡವಾ? ಒಂದ್ ಗಂಡಿಗೆ ಒಂದ್ ಹೆಣ್ಣು ಅಂತ ಇದ್ದೇ ಇರುತ್ತೆ. ಅದ್ ಸರಿನೆ. ಅಲ್ಲ, ಒಂದ್ ಗಂಡ್ಗಳೆಲ್ಲ 800,000 ಬೇಕು 800,000 ಬೇಕು ಅಂತ ಕೇಳ್ತಾರಲ್ಲ, ಅವರೆಲ್ಲ ಮನುಷ್ಯ. ಆಮೇಲೆ ನಮ್ ಮೀನವ್ ಅವ್ರನ್ನ ಚಂದಾಗಿ ನೋಡ್ಕೋತಾರ ಅಂತ ಏನ್ ಗ್ಯಾರಂಟಿ? ನೋಡಿ ಚೆನ್ನಣ್ಣ, ಎಲ್ರು ಕೆಟ್ಟವರಲ್ಲ, ಒಳ್ಳೆಯವರು ಇದ್ದೇ ಇರ್ತಾರೆ. ಹಲ್ಲಿರೋರಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇರೋರಿಗೆ ಹಲ್ಲಿರಲ್ಲ. ಹೌದು ಅಲ್ಲ ರಾಮಪ್ಪ, ಯಜಮಾನ್ರ ತಂಗಿ ಮಗ ನೀವು, ನಿಮಗೆ ಯಾಕೆ ಮೀನವ್ರನ್ನ ಕೊಟ್ಟು ಮದುವೆ ಮಾಡಬಾರ್ದು? ದಂಡನ ಕೈಯಾಗಿ ಇಟ್ಕೊಂಡು ತುಪ್ಪ ಕೂರೆಲ್ಲ ಅಲ್ಲಿತಾರಲ್ಲ, ಹಂಗಾಯ್ತು ನೋಡಿ. ಎಲ್ಲ ನಾವು ಅನ್ಕೊಂಡಂಗೆ ಆಗುತ್ತ ಚೆನ್ನಪ್ಪಣ್ಣ? ಏನ್ ಜನನೋ. ಅಲ್ಲ, ನಿಮ್ಮಂತ ಒಳ್ಳೆ ಜನನ್ ಬಿಟ್ಟು ಹಿಂದು ಮುಂದು ಗೊತ್ತಿಲ್ದಿರೋರಿಗೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಕ್ ಹೋಯ್ತಾವ್ರಲ್ಲ, ಏನ್ ಹೇಳಿ ಬುದ್ಧಿ? ನೀವ್ಯಾಗ ಸುಮ್ನೆ ತಲೆ ಕೆಡ್ಸ್ಕೋತೀರಾ, ಹೋಗ್ಲಿ ಬಿಡಿ. ಅಲ್ಲ ರಮಣ್ಣ, ಅದೇನೋ ಬರ್ಕತ ಕುಂತಿದ್ದೀರಿ, ನಾ ಬಂದ್ಬಿಟ್ಟೆ, ಬರ್ತೀನಿ. ನನ್ ಕಣ್ಗಳನ್ನ ಕಣ್ಣಿಲ್ದೇ ಇರೋರಿಗೆ ದಾನ ಮಾಡೋ ಅವಕಾಶ ಇದೆ, ಅದಕ್ಕೆ ನನ್ನ ಕಣ್ಗಳನ್ನ ಐ ಬ್ಯಾಂಕ್ ನಲ್ಲಿ ದಾನ ಮಾಡಕ್ ಹೋಗಿದ್ದೆ. ಈ ಜಗತ್ತನ್ನೇ ನೋಡದೇ ಇರೋರು ಅದೆಷ್ಟೋ ಜನ ಇದ್ದಾರೆ, ಅದೆಷ್ಟೋ ಜನ ಬೆಳಕೇ ಗೊತ್ತಿಲ್ಲದೆ ಇರೋರು ಈ ಜಗತ್ತಿನಲ್ಲಿದ್ದಾರೆ. ಎಂತೆಂತವರು ಕಣ್ಣಿನ ದಾನ ಮಾಡ್ತಿದ್ದಾರೆ ಗೊತ್ತಾ? ಅದಕ್ಕೆ ಎಲ್ಲರೂ ಕಣ್ಣಿನ ದಾನ ಮಾಡಿ, ಅದೇ ಶ್ರೇಷ್ಠ ದಾನ. ರಾಮು, ನಿಜವಾಗೂ ನೀನು ತುಂಬಾ ದೊಡ್ಡ ಮನುಷ್ಯ, ನಿನ್ನ ಭಾವನೆಗಳೇ ಬೇರೆ. ನಿನ್ನನ್ನ ನಾನು ಅಭಿನಂದಿಸ್ತೀನಿ. ಯಾಕೆ ಮೀನಾ ಅಭಿನಂದಿಸ್ತೀಯಾ? ನಿನ್ನಂತ ಒಳ್ಳೆಯವನ್ನ ನಮ್ಮಮ್ಮ ಅರ್ಥ ಮಾಡ್ಕೊಂಡಿಲ್ಲ, ನಿನ್ನಂತ ಒಳ್ಳೆಯವನ್ನ ಬಹಳ ಸಂಗಾತಿಯಾಗಿ ಪಡೆಯೋ ಭಾಗ್ಯ ಇಲ್ಲ. ಮ್ಯಾರೇಜ್ ಆರ್ ಮೇಡ್ ಇನ್ ಹೆವೆನ್ ಗೊತ್ತಾ? ರಾಮು, ನಾನು ಮಾತು ಕೇಳ. ಕೇಳು. ರಾಮು ರಾಮು, ಎಲ್ಲಾದ್ರೂ ದೂರ ಹೊಟ್ಟೋಗೋಣವಾ? ಈ ಶ್ರೀಮಂತಿಕೆ ದಂಬಾಚಾರ ಯಾರಿಗ್ ಬೇಕು? ನನಗ್ ನಿನ್ನ ಬಿಟ್ಟಿರೋಕಾಗಲ್ಲ. ನೋಡು ಮೀನಾ, ಯಾವತ್ತೂ ಓಡೋಗೋ ವಿಚಾರ ಮಾತಾಡಬಾರ್ದು. ಹಲೋ, ಇನ್ನೇನ್ ರೈಲ್ವೆ ಸ್ಟೇಷನ್ ಏನ ಮತ್ತೆ ಏನ ರೇಪು ಮತ್ತೆ ಮರ್ಡರ್ ಆಗದ ಎಲ್ಲೇ? ಆಯ್ತು, ಈಗಲೇ ಬರ್ತೇವೆ. ಕುಂದ್ರಾಕು ಬಿಡಕ್ಕಿಲ್ಲ, ಗಂಡ ಇರ್ಬೇಕು ಕಿತಾಪತಿ. ಏ, ಈ ಕಡೆ ಮಾಡ. ಆರೋಗ್ಯದಲ್ಲಿ ಅತ್ಯಾಚಾರ, ಕೊಲೆ. ಹುಲಿ ಮಾವು ಎಂಬಲ್ಲಿ ಕುಲಾ ಎಂಬುವರ ಮನೆಗೆ ನುಗ್ಗಿ ಆಕೆಯನ್ನು ಅತ್ಯಾಚಾರ ಮಾಡಿ ನಂತರ ಕೊಲೆಗೈದು ಪರಾರಿಯಾಗಿದ್ದಾನೆ. ಈತನು ಬಹು ವಿಕೃತ ಕಾಮಿ. ಮೊನ್ನೆ ತುಮಕೂರಿನಲ್ಲಿ ನಡೆದ ರೇಪು ಮರ್ಡರ್ ಕೇಸ್ಗಳಲ್ಲಿ ಈತನ ಕೈವಾಡವಿದೆವೆಂದು ಪೊಲೀಸ್ನವರು ಶಂಕಿಸಿದ್ದಾರೆ. ಈತನ ಬಗ್ಗೆ ಜನರು ಜಾಗೃತರಾಗಿರಬೇಕೆಂದು ಪೊಲೀಸ್ ಕಮಿಷನರ್ ಅವರು ಆಜ್ಞಾಪಿಸಿದ್ದಾರೆ. ಅಯೋಗ್ಯನ ನಮಗ ಅತ್ಯಾಚಾರ ಮಾಡದ್ನೋ ಇಲ್ಲೋ, ಸುಮ್ಮನೆ ಹೋಗ್ಬೇಕೋ ಬೇಡವೋ? ಅವಳು ಕೊಲೆ ಮಾಡಿ ಅವಳ ಜೀವನಕ್ಕೆ ಇತಿಶ್ರೀ ಆಡ್ಬಿಟ. ಬ್ರಹ್ಮ, ನಿನ್ನ ಸೃಷ್ಟಿಲಿ ಇನ್ನು ಎಂತೆಂಥ ಲೀಸ್ಟ್ಗಳು ಇಟ್ಕೊಂಡಿದ್ಯಪ್ಪ ನೀನು? ನಾನು ಕಾಲೇಜ್ ಹೋಗ್ಬಿಡ್ತೀನಿ ಮಾವ. ರಾಮು, ಚೆನ್ನಾಗಿ ಓದಿ, ಹೆಚ್ಚಿಗೆ ಸಂಪಾದನೆ ಮಾಡಿ, ನಿನ್ನ ತಂದೆ ತಾಯಿ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಬೇಕಪ್ಪ. ಆಯ್ತು ಮಾವ. ನಿಮ್ಮ ಅತ್ತೆ ಹೇಳ್ದ? ಹೇಳ್ಬಿಟ್ಟು ಬಂದು ಮಾವ. ಅತ್ತೆ ತುಂಬ ಒಳ್ಳೆಯವರು. ಅವಳು ಎಷ್ಟು ಒಳ್ಳೆ ಒಳ್ಳೆ ಅಂತ ನನಗೆ ಗೊತ್ತಿಲ್ವಾ? ತಗೋ, 1,000 ರೂಪಾಯಿ ಇದೆ, ಫೀಸ್ ಕಟ್ಟಿ, ಉಳಿದಿದ್ದು ನೀನೇ ಇಟ್ಕೋ. ನಾನು ಕೊಟ್ಟೆ ಅಂತ ನಿಮ್ಮ ಅತ್ತೆ ಹೇಳ್ಬೇಡ. ಇಲ್ಲ ಮಾವ, ಬರ್ತೀನಿ ಮಾವ. ನೀನ್ ಹೆಂಡತಿ ಅಲ್ದಿದ್ರು ಪರವಾಗಿಲ್ಲ, ನಾನೇ ನಿನ್ ಹೆಂಡತಿ ಅಂತ ತಿಳ್ಕೊ. ಯಾಕಂಗಡಿಯ ಬಾ ಸುಮ್ಕೆ. ಹತ್ರ ಬರ್ಬೇಕು? ಹತ್ರ ಬಂದಲ್ಲಲ್ವಾ, ನಿಂಗೆ ಹೆಂಗೆ ಅಂತ ಗೊತ್ತಾಗೋದು? ಬಾಮಿ ಬರಲ್ಲ ಹೋಗು. ಏನಂದ? ಬರಲ್ಲ ಹೋಗು. ನಂಗೆ ಹೆಂಗಂತೀಯ? ರಾತ್ರಿ ಸಿಕ್ಕು, ಈ ಚೆನ್ನ ಏನು ಅಂತ ತೋರಿಸ್ತೀನಿ ನಿಂಗೆ. ಕಾಶಿರಾಮೇಶ್ವರದ ಮಾತು, ನಾನಿನ್ನು ಗಂಡು ತೋರಿಸಿಲ್ಲ, ವಾಲ್ಗ ಓದ್ಸಿಲ್ಲ, ಛತ್ರ ನೋಡಿಲ್ಲ, ಮದುವೆ ಮಾಡಿಸಿಲ್ಲ, ಬಾಯಿಗೆ ಸಿಹಿ ಊಟ ಬಿದ್ದಿಲ್ಲ. ಏ, ನಿಮಗೋಸ್ಕರನೇ ಕಾಯ್ತಾ ಇದೀವಿ. ಯಾಕ್ರಿ ಇಷ್ಟು? ತಾವು ಲಕ್ಷ್ಮೀ ಪುತ್ರರು, ತಂಪಾಡು ಸಾಧಕ್ಕು ಅರ್ಧ ದಿನ ಅಲ್ಲೇ ಹೋಗ್ಬಿಡುತ್ತೆ ನೋಡಿ. ಏನ್ ತಾಯಿ ಆರೋಗ್ಯವೇ? ಮಹಾಲಕ್ಷ್ಮಿ
ರಾಯ್ರೆ, ನಿಮ್ ಹುಡುಗಿಗೆ ಇದು ನೋಡಿ, ಇದು ನೋಡಿ, ಇದು ನೋಡಿ, ಇದು ನೋಡಿ, ಇದು ನೋಡಿ, ಶಾಸ್ತ್ರಿಗಳೇ ಈ ಹುಡುಗ ಎಲ್ಲಿ ಅವನು? ಸೆಲೆಕ್ಷನ್ ಅಂದ್ರೆ ಇದು ಸೆಲೆಕ್ಷನ್. ಹುಡುಗನ ಹೆಸರು ಶಶಿಕಿರಣ ಅಂತ, ಟೆಕ್ಸ್ಟ್ ಅಲ್ಲಿ ಓದಿದಾನೆ. ವಿನಯ, ಬುದ್ಧಿ, ಆಸ್ತಿ ಪಾಸ್ತಿ ಎಲ್ಲ ನಿಮಗೆ ಸರಿ ಸಮ. ಹಾಗೆ ನಿಮಗೆ ಹುಡುಗನ ವಿಷಯ ಗೊತ್ತಾ? ಈಗ ತಾನೇ ಮೊದಲನೇ ಸರಿ ಫೋಟೋ ನೋಡ್ತಾ ಇದೀವಿ. ವಿಷಯ ಗೊತ್ತಿದೆ ಅಂತ ಕೇಳ್ತಿರಲ್ಲ, ನೀವು ಹೇಳಿದ್ರೆ ತಾನೇ ಗೊತ್ತಾಗೋದು. ರಾಯರು ತುಂಬಾ ತಮಾಷೆಯಾಗಿ ಮಾತಾಡ್ತಾರೆ. ನಾನು ನಿಮ್ಗೆ ಏನ್ ಹೇಳಕ್ ಬಂದೆ ಅಂದ್ರೆ, ಆ ಹುಡುಗನ ಆದರ್ಶದ ಬಗ್ಗೆ, ತಾನು ಬದುಕಿರೋದೇ ಇನ್ನೊಬ್ಬರ ಜೀವನಕ್ಕೆ ಅನುಕೂಲ ಆಗ್ಲಿ ಅಂತ ಹುಡುಗರನ್ನ ಮದುವೆ ಆಗೋದು, ಅನಾಥ ಹುಡುಗಿಯರನ್ನ ಕೈ ಹಿಡಿಯೋದು, ಅಂಗವಿಕಲರಾಗಿ ತನ್ನ ಜೀವನದಲ್ಲಿ ಮದುವೆನೇ ಇಲ್ವೇನೋ ಅನ್ನೋ ಹುಡುಗಿನ ಕೈ ಹಿಡಿದು ಅವಳ ಬಾಳಿಗೆ ಆಶಾ ಕಿರಣವಾಗಿರೋದು. ಇಷ್ಟು ಓದಿರೋ ಹುಡುಗನಿಗೆ ಆದರ್ಶ ತಲೆಗೆ ಹತ್ತಿರೋದು ನೆಚ್ಚೋ ವಿಚಾರ. ನಿಜವಾಗ್ಲೂ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ಆ ಹುಡುಗ ನಮ್ಮ ಮಗಳ ಮದುವೆ ಆಗ್ತಾನ? ಏನ್ ಮಾತು ಅಂತ ಆಡ್ತೀರಾ ತಾಯಿ? ಅವ್ರಿಗೆ ದೊಡ್ಡದತ್ತೆ. ರಾಯ್ರೆ, ನಿಮ್ ಹುಡುಗಿಗೆ ಆ ಹುಡುಗನ ಫೋಟೋ ತೋರ್ಸ್ಬಿಡಿ. ಆ ಪುಣ್ಯ ಅವಳಿಗೆ ಎಲ್ಲಿದೆ ಶಾಸ್ತ್ರಿಗಳೇ, ಮರ್ತು ಬಿಟ್ರ? ಕ್ಷಮಿಸಿ ತಾಯಿ, ಏನೋ ಮಾತಿನ ಭರದಲ್ಲಿ ಆಡ್ಬಿಟ್ಟೆ. ಇದನ್ನು ಒಂದ್ ಮಾತು ಉತ್ಪ್ರೇಕ್ಷೆ ಇಲ್ಲ, ಎಲ್ಲ ವಿಷಯನೂ ಅವ್ರಿಗೆ ತಿಳಿಸಿದ್ದೀನಿ. ಶಾಸ್ತ್ರಿಗಳೇ, ಹೆಣ್ಣು ನೋಡಕ್ಕೆ ಯಾವ ಬರ್ತಾರಂತೆ? ನಾಡಿದ್ದು ದಿನ ಬಹಳ ಚೆನ್ನಾಗಿದೆ, ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಇಬ್ಬರಿಗೂ ಅನುಕೂಲ ಆದ್ರೆ ನಿಶ್ಚಿತ ತಾಂಬೂಲ ಇಟ್ಕೊಂಡ್ಬಿಡೋಣ. ಅದಕ್ಕೆ ಅವಸರ ಈಗ ಬರ್ಲ ತಾಯಿ, ಬರ್ತೀನಿ. ಅಪ್ಪ ವಿನಾಯಕ, ಈ ಮದುವೆಗೆ ಯಾವ ವಿಜ್ಞಾನ ಬರದೆ ಈ ಮದುವೆ ನಡೆಸ್ಕೊಟ್ರೆ ನಾನು ಬಂದು ಒಂದು ಸೇವೆ ಮಾಡ್ತೀನಪ್ಪ. ಹುಡುಗ ಚೆನ್ನಾಗಿದ್ದಾನಲ್ವೇನೆ? ಒಬ್ಬನ ಗಂಡಸ ಅಂತ ತಿಳ್ಕೊಂಡ್ಬಿಡಿದಾನೆ. ನಾನೇನ್ ಗಂಡಸಲ್ವಾ? ಸ್ವಲ್ಪ ಬುದ್ಧಿಯಿಂದ ಆಗಿದೆ. ನಮ್ಮ ಮಾಯನೋ ಅಷ್ಟೇ, ಯಾವಾಗ ಮತ್ತೆ ಮಾತಾಡ್ಕೊಂಡೆ ಕುಣಿತಾ ಇರ್ತಾನೆ. ಸ್ವಲ್ಪ ಸ್ವತಂತ್ರ ಬರುವ. ನನ್ ಬುದ್ಧಿ ಇಲ್ವಾ, ವಿದ್ಯೆ ಇಲ್ವಾ, ನನ್ಗೆ ದುಡಿಯೋದು ಗೊತ್ತಿಲ್ವಾ? ನಾನು ಗಂಡಸು, ನನಗೆ ಬೇಕು. ನಾನು ಅವಳು ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಾನು ಅಷ್ಟೇ ಅವಳು ತುಂಬಾ ಪ್ರೀತಿಸ್ತೀನಿ. ನಾನು ಅವಳನ್ನ ಮದುವೆ ಆಗ್ಬೇಕು. ಈ ವಿಷಯ ನನ್ನ ಮಾವನ ಹತ್ರ ಹೇಳಬೇಕು. ಅಮ್ಮವರು ಖುಷಿಯಾಗಿದ್ದೀರಿ? ಯಾಕೆ? ನಾನು ಅವತ್ತ ತಿದ್ದೀನಿ. ಏ ಬಿಡ್ತು ಅನ್ನಿ, ಅಮ್ಮವರು ನಿಮ್ಗೊಂದ್ ಗಂಡ್ ನೋಡವ್ರೆ. ನೋಡಿ ಚೆನ್ನಿ, ಈ ನಮ್ಮ ಮಮ್ಮಿ ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತ ಅದ್ಯಾಕ್ ಸಾಯ್ತಾರೋ ಗೊತ್ತಿಲ್ಲ. ಅಯ್ಯೋ, ಹಂಗಂದ್ರೆ ಆಯ್ತದ್ರವ, ಅದೆಲ್ಲ ಪ್ರಕೃತಿ ನಿಯಮ ಕಂಡ್ರವ. ಏ ಚೆನ್ನಿ, ನಾನ್ ನಿನ್ನ ಹತ್ರ ಒಂದ್ ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೋಬಾರ್ದು. ಇದು ಒಳ್ಳೆ ಚಂದ ಆತು, ಒಂದ್ಯಾಕೆ ಅತ್ ಕೇಳ್ರವ. ಚೆನ್ನಿ, ಈ ಮದ್ವೆ ಅಂದ್ರೆ ಏನು ಸ್ವಲ್ಪ ಹೇಳ್ತೀಯಾ? ಗಂಡು ಹೆಣ್ಣಿಗೆ ಮದ್ವೆ ಮಾಡ್ತಾರೆ, ಅದ್ರ ಮುಖ್ಯ ಅಂದ್ರೆ ಗಂಡು ಹೆಣ್ಣಿಗೆ ತಾಳಿ ಕಟ್ತಾನೆ, ಆಮ್ಯಾಕ್ ಮದ್ವೆ ಆದಂಗೆ. ತಾಳಿ ಅಂದ್ರೆ ಏನು? ನಿಮ್ ಕೈ ಕೊಡ್ರವ, ಇದೇ ಕಡ್ರವ. ಎಲ್ಲ ಸರ ಇದ್ದಂಗೆ ಇರ್ತೈತೆ, ಆದ್ರೆ ಇದ್ರಾಗೆ ಮಾಂಗಲ್ಯ ಸೇರಿಸ್ತಾರೆ. ಸದ್ಯ ಹುಟ್ಟ ಭಾಗ್ಯನಾದ್ರೂ ಇದೆಯಲ್ಲ, ಇದು ಹೆಂಗ ಕಟ್ಟಿದ್ಮೇಲೆ ಮದ್ವೆ ಮುಗ್ದೋಗುತ್ತಾ? ಏ ಅದ್ಯಂಗ್ ಮುಗ್ದೈತದೆ? ಮದ್ವೆ ಆದ್ಮ್ಯಾಕೆ ಮನೆ ತುಂಬಿಸ್ಕೋಬೇಕು, ಪ್ರಸ್ತ ಆದ್ಮ್ಯಾಕೆ ಮದ್ವೆ ಮುಗ್ದಂಗೆ. ಪ್ರಸ್ತ ಅಂದ್ರೆ? ಅವ್ವ, ರಾಮವ್ರು ನಿಮ್ಮನ್ ಪ್ರೀತಿಸ್ತಾರೆ ಅಂತ ನನ್ ಗೊತ್ತೈತೆ, ನೀವು ರಾಮವ್ರು ಪ್ರೀತಿಸ್ತೀರಾ ಅನ್ನೋದು ನಂಗೆ ಗೊತ್ತೈತೆ. ಒಬ್ಬರಿಗೊಬ್ರು ಇಷ್ಟಪಡೋದು ತಪ್ಪ ಚೆನ್ನಿ,
ನೀವಿಷ್ಟಪಟ್ಟವ್ರನ್ನ ಮದ್ವೆ ಆಗದ್ರ ತಪ್ಪೇನಾಯ್ತ್ರಪ್ಪ? ಮತ್ತೆ ನಮ್ಮಮ್ಮ ಬೇರೆ ಗಂಡ ಮದ್ವೆ ಮಾಡ್ಕೊಂತ ಒತ್ತಾಯ ಮಾಡ್ತಿದ್ದಾರೆ. ರಾಮು ಅವ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತೈತ್ರವ? ನಾಳೆ ನೀರು ಸರಬರಾಜು ಇರುವುದಿಲ್ಲ. ಬೇಡ, ನಮ್ಮ ಬೋರ್ವೆಲ್ ಇದ್ದೇ ಇದೆ. ಇದೇನಪ್ಪ ಇದು? ವಿಕೃತ ಕಾಮಿಯನ್ನು ಹಿಡಿಯಲು ವಿಶೇಷ ದಳವನ್ನು ರಚಿಸಿದ್ದು, ಅದಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಸುರೇಶ್ ಚೌಧರಿಯನ್ನು ನೇಮಿಸಲಾಗಿದೆ. ಕೆಲವೇ ದಿನಗಳಲ್ಲಿ ಬಂಧಿಸುವ ಭರವಸೆಯನ್ನು ತಿಳಿಸಿದ್ದು ನಮ್ಮ ವರದಿಗಾರರ ಜೊತೆಯಲ್ಲಿ ಅವರು ಮಾತನಾಡಿದ್ದಾರೆ. ಅವ್ರು ಇರ್ತಾನೆ ಇರ್ತಾರೆ, ಇದಾಗ್ತಾನೆ ಇರುತ್ತೆ. ನಮ್ಗೆ ಯಾಕಪ್ಪ ಇದಲ್ಲ, ನಮ್ ಕೆಲಸ ನೋಡ್ಕೊಂಬಿಡವ, ನಮ್ಗೇನಾಗ್ಬೇಕಾಯ್ತೆ? ಇಷ್ಟೊತ್ತಾದ್ರೂ ಶಾಸ್ತ್ರಿಗಳು ಬರ್ಲಿಲ್ವಲ್ಲ. ಸ್ವಲ್ಪ ಸುಮ್ಮನೆ ಕೂತ್ಕೋತೀರಾ? ಅದ್ ಯಾಕ್ರಿ ಒಳ್ಳೆ ಮೈ ಮೇಲೆ ಇರುವೆ ಬಿಟ್ಕೊಂಡವ್ರು ಆಡ್ದಾಗ ಆಡ್ತೀರಾ? ಮಾತಾಡಿದ್ರೆ ಬಾಂಬ್ ಹಾಕ್ತೀಯಲ್ಲ, ಪ್ರೀತಿಯಿಂದ ಮಾತಾಡೋದು ಮರ್ತೇ ಬಿಟ್ಟಿದ್ಯೇನೆ? ನಾನ್ ಮಾತಾಡಿದ್ರೆ ಬಾಂಬ್ ಹಾಕ್ದಾಗೆ, ನೀವ್ ಮಾತಾಡಿದ್ರೆ ಐಸ್ ಕ್ರೀಮ್ ತಿಂದ ಹಾಗೇನೋ. ಗುಡ್ ಐಡಿಯಾ. ನಾನು ನೀನು ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಚಂದ. ಹೋಗ್ಲಿ ಬಿಡು, ನಾನೊಂದು ಐಡಿಯಾ ಇಲ್ಲ. ಕೇಳಲಿಲ್ಲ ಅಂದ್ರೆ ಬಿಡ್ತೀರಾ? ಅದೇನು ಒದ್ರಿ ಗಂಡ ಅಂತ ಆದ್ರೂ 25% ಮರ್ಯಾದೆ ಬೆಳಗನೆ. ಛೇ, ಆ ದೇವರು ಹೆಣ್ಣು ಅನ್ನೋ ಪ್ರಾಣಿಗೆ ಎಷ್ಟು ಪವರ್ಫುಲ್ ಶಕ್ತಿ ಕೊಟ್ಟಿದ್ದಾನೆ ಅಂದ್ರೆ, ಪ್ರಪಂಚದಲ್ಲಿ 90% ಜನ ಹೆಣ್ಣು ಎದುರುಕೊಂಡೇ ಜೀವನ ಮಾಡೋರು, ಅದರಲ್ಲಿ ನಾನು ಒಬ್ಬ. ಈ ತರ ಮಾತಿಗೆ ಏನ್ ಕಡಿಮೆ ಇಲ್ಲ. ಅದೇನು ನನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿಸೋ ತರ ಮಾತಾಡ್ತಿದ್ದೀರಲ್ಲ. ನಾಯಿಗೆ ಬೊಗಳ ಸ್ವಾತಂತ್ರ್ಯನಾದ್ರೂ ಇರುತ್ತೆ, ನನಗೆ ಅದು ಇಲ್ವಲ್ಲ. ಆಹಾ, ಅದ್ಭುತ, ಅತ್ಯದ್ಭುತ. ಅದು ಯಾವ ಪುಣ್ಯಾತ್ಮ ಬರ್ಕೊಂಡಿದ್ನೋ ಏನೋ, ಹೆಣ್ಣಿಗೆ ಅತಿ ನಿಷ್ಕೃಷ್ಟವಾದ ವಸ್ತು ಅಂದ್ರೆ ಗಂಡು ಅಂತ. ಪಾಪ ಅವನ ಅನುಭವ ಅವನು ಬರ್ದೇನೆ ಅಂತ ಕಾಣುತ್ತೆ. ಹೋಗ್ಲಿ, ನನ್ನ ಐಡಿಯಾ ಹೇಳ. ಹೇಳದ್ನಲ್ಲ, ಅದೇನ್ ಬದ್ರಿ, ಕೋಪ ಮಾಡ್ಕೋಬಾರ್ದು. ನೀವಿಷ್ಟೆಲ್ಲ ಪೀಠಿಗೆ ಹಾಕೋದ್ ನೋಡಿದ್ರೆ ಯಾವ್ದೋ ಕಿತ್ತೋಗಿರೋ ಐಡಿಯಾ ಕೊಡ್ತೀರಾ ಅಂತ ನನಗನ್ಸುತ್ತೆ. ಅದೇನ್ ಹೇಳಿ, ನನ್ನ ಕರ್ಮ. ಶಶಿ ಶಶಿ, ನಾನು ನನ್ನ ತಂಗಿ ಮಗ ರಾಮು ಇಲ್ವೇನೆ, ಅವನ್ಗೆ ಮೀನನ್ ಕೊಟ್ಟು ಮದುವೆ ಮಾಡಿ ಮನೇಲಿ ಹಾಕಿಟ್ಕೋಬಾರ್ದು ಅಂತ. ಇಷ್ಟು ಬೆಂಕಿ ಹಾಕ, ನಂಗ್ ಗೊತ್ತಿತ್ತು ರೀ ನೀ ಇಂಥ ಕಿತ್ತೋದ ಐಡಿಯಾನೇ ಕೊಡೋದು ಅಂತ. ಇನ್ನೊಂದ್ಸಲ ಏನಾದ್ರೂ ನನ್ನ ಹತ್ರ ಈ ತರ ಮಾತಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ರೀ. ನೀನೇನಾದ್ರೂ ಶಿವಕಾಶಿ ಹುಟ್ಟಿದ್ಯೇನೆ? ಅದೇನ್ರಿ ಶಿವಕಾಶಿ? ಪಟಾಕಿ ತಯಾರು ಮಾಡ್ತಾರಲ್ಲ ಆ ಜಾಗ, ಅದಕ್ಕೂ ನನಗೂ ಏನ್ ಸಂಬಂಧ? ಪಟಾಕಿನ ದೀಪಾವಳಿ ಹಬ್ಬದಲ್ಲಿ ಮಾತ್ರ ಹೊಡಿತಾರೆ, ನೀನು ಪ್ರತಿದಿನ ಹೊಡಿತಾ ಇದೆಯಲ್ಲ ಅದಕ್ಕೆ ಕೇಳಿದೆ ಶಿವಕಾಶಿ ಹುಟ್ಟಿದೆಯೇನು ಅಂತ. ಇವರೇ ನಾನು ಜನಾರ್ದನ್ ಅಂತ, ಈಕೆ ನನ್ನ ಹೆಂಡತಿ ಶಶಿಕಲಾ, ನೀವು ರಾಮಚಂದ್ರ ರಾವು, ನೀವು ಶ್ರೀಮತಿ ಸೀತಾಲಕ್ಷ್ಮಿ, ನಿಮ್ಮ ಮಗ ಶಶಿಕಿರಣ್. ಐ ಆಮ್ ರೈಟ್? ಫೈನ್ ಫೈನ್. ನಿಮ್ಮ ಜ್ಞಾಪಕ ಶಕ್ತಿ, ನಿಮ್ ಮಾತಾಡೋ ಸ್ಟೈಲ್ ಕೂಡ ನನಗೆ ತುಂಬಾ ಲೈಕ್ ಆಯ್ತು. ನೋಡಿ, ನಾನೇ ನಿಮ್ಮನ್ನು ಹೋಗಬೇಕು, ನೀವು ಇಷ್ಟು ಓದಿ ಆದರ್ಶ ವ್ಯಕ್ತಿ ಆಗಬೇಕು ಅಂತಿದ್ರಲ್ಲ, ನನ್ನ ಮಗಳಿಗೆ ಕಣ್ಣಾಗಬೇಕು ಅಂತಿದ್ದೀರಾ, ಅದೇ ನನ್ನ ಪುಣ್ಯ. ಇದ್ರಲ್ಲಿ ಒಗಳೋ ಮಾತೇನಿದೆ, ಮೊದ್ಲಿಂದಲೂ ನನ್ನ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತ ಆಸೆ ಇತ್ತು, ಆದರ್ಶ ಜೀವನ ನಡೆಸಬೇಕು ಅಂತಾನೂ ಇತ್ತು. ಈಗ ಶಾಸ್ತ್ರಿಗಳು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪುಣ್ಯ ಮಾಡಿರೋದು ನೀವಲ್ಲ ರಾಯ್ರೆ, ನಿಮ್ ಮಗಳು. ಕರೀರಿ ನಿಮ್ಮ ಮಗಳನ್ನ, ಬಾಮ್ಮ ಬಾ, ಕೊಡಮ್ಮ ಕಾಫಿನ. ಕೊಡಮ್ಮ. ಏನಮ್ಮ ನನ್ನೇ ಮರ್ತ್ಬಿಟ್ಟಿಯಲ್ಲ? ನಿಮ್ ತಂದೆಗೂ ಕೊಡಮ್ಮ. ಕೂತ್ಕೊಳಮ್ಮ. ನಮಗೆಲ್ಲ ತುಂಬಾ ಸಂತೋಷ, ನಿಮ್ ಮಗಳಿಗೆ ಕಣ್ಣಿಲ್ಲ ಅಂತ ಅನ್ಸೋದೇ ಇಲ್ಲ. ಏನಂತೀಯ ಸೀತಾ? ನನಗೊಪ್ಪಿಗೆ, ನಿಮ್ ಮಗನ್ ಕೇಳಿ. ಏನಪ್ಪ? ನನ್ಗೇನೋ ಒಪ್ಪಿಗೆ ಇದೆ ಅಂತ ಹೇಳದ್ನಲ್ಲ, ಆಕೆಗೆ ಇಷ್ಟ ಆದ್ರೆ ನನ್ನ ಅಭ್ಯಂತರ ಏನಿಲ್ಲ. ನೀನೇ ಹೇಳ್ತೀಯಮ್ಮ? ನಿನ್ ಕಣ್ಣಿಲ್ಲ ಅಂತ ಯೋಚನೆ ಮಾಡ್ಬೇಡಮ್ಮ, ನನ್ ಮಗ ನಿನ್ ಕಣ್ಣಾಗಿರ್ಬೇಕು ಅಂತ ತೀರ್ಮಾನ ಮಾಡಿದಾನಮ್ಮ.
ಶಾಸ್ತ್ರಿಗಳೇ, ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡ್ಬಿಡಿ. ಕ್ಷಮಿಸ್ಬೇಕು, ನನಗೊಂದು ಆಸೆ ಇದೆ, ಅದನ್ನ ನಿಮ್ಮ ಹತ್ರ ನಾನು ಏಕ್ ಕೇಳ್ಕೋಬೇಕು ಅಂತ ಸಂಕೋಚ ಆಗ್ತಾ ಇದೆ. ಸಂಕೋಚನ? ಪರವಾಗಿಲ್ಲ, ಕೇಳಿ. ಜನಾರ್ದನ್ ರಾರೆ, ನನ್ನ ಮಗ ಅಂದ್ರೆ ನಿಮ್ ಮಳಿಯ ಆಗೋನು ಹೊರದೇಶಕ್ಕೆ ಹೋಗಿ ಒಂದು 3 ವರ್ಷ ಇದ್ ಬರ್ಬೇಕಂತೆ. ಅದಕ್ಕೇನಂತೆ 3 ವರ್ಷ ಇದ್ ಬರ್ಲಿ? ಅಷ್ಟೇ ಆಗಿದ್ರೆ ಚಿಂತೆ ಇರ್ಲಿಲ್ಲ, ಅದ್ರ ಖರ್ಚು ಒಂದು 10 ಲಕ್ಷ ರೂಪಾಯಿ ಆಗುತ್ತಂತೆ. ಅದನ್ನೇ ನಿಮ್ಮ ಹತ್ರ ಹೇಗ್ ಕೇಳೋದು ಅಂತ. ಅದಕ್ಕೇನಂತೆ ಪಾಸ್ಪೋರ್ಟ್ ವೀಸಾ ರೆಡಿ ಮಾಡ್ಕೊಳ್ಳಿ, ಶಾಸ್ತ್ರಿ ಅಂತ ಹೇಳಿ ಕಳಿಸ್ತೀನಿ. ಶಾಸ್ತ್ರಿಗಳೇ, ಹಾಗೆ ಆಗ್ಲಿ. ಸರಿ, ನಾವಿನ್ ಹೋಗಿ. ಆಯ್ತು, ನಮಸ್ಕಾರ. ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ. ನಾನಿನ್ ಬರ್ಲೇ? ಶಾಸ್ತ್ರಿಗಳೇ ಬನ್ನಿ, ಇಲ್ಲಿ ಕೂತ್ಕೊಳ್ರಿ. ಅಲ್ರಿ, ಹುಡುಗ ಬಹಳ ಒಳ್ಳೆಯವನು, ಆದರ್ಶ ವ್ಯಕ್ತಿ, ಹಾಗೆ ಹೀಗೆ ಅಂತ ಹೇಳಿದ್ರಲ್ರಿ, ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ರಿ. ಗುರುದೇವ, ಇದ್ದಕ್ಕಿದ್ದ ಹಾಗೆ ಎಕ್ಕಡದಲ್ಲಿ ಹೊಡ್ಕೊಂಡಂಗ ಆಯ್ತು ನನಗೆ. ಅವರು ಇದ್ರ ಸುಳಿವೆ ಕೊಟ್ಟಿರ್ಲಿಲ್ಲ, ಆ ಪ್ರೊಫೆಸರ್ ಬಲ್ ಹಲ್ ಕಟ್ಟಿದ್ದಾನೆ. ಹ್ಮ್, ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅನ್ನೋ ಹಾಗೆ ನನ್ನ ಮಗಳಿಗೆ ಗಂಡಿಲ್ಲ ಅನ್ನಂಗಾಯ್ತು. ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅದು ಮಾತ್ರ ಅತಳ ಸುತ್ತಳ ಪಾತಾಳದಲ್ಲೇ ಇರ್ಲಿ, ನಿಮ್ ಯೋಗ್ಯತೆ ತಕ್ಕ ಗಂಡನ ಹುಡುಕಿ ಮದುವೆ ಮಾಡುತ್ತೆ ಹೋದ್ರೆ ನನ್ನ ಹೆಸರು ವೆಂಕಟಾಚಾರಿನೇ ಅಲ್ಲ. ನೋಡಿ, ನೀವು ವೆಂಕಟಾಚಾರಿ ಹೌದೋ ಅಲ್ವೋ ನನಗೆ ಬೇಕಿಲ್ಲ, ನನ್ನನ್ನು ಮಾತ್ರ ಸಂಕಟದಲ್ಲಿ ಸಿಗಿಸ್ಬೇಡಿ. ನೀವ್ ಏನು ಯೋಚನೆ? ನಿಮ್ಮ ಗುಡ್ಡಿನಿಂದ ಬಂತು ಸೇ ಆಕಾಂಕ್ಷೆ, ಈ ಪದಗಳೇ ನನಗೆ ಹೊಸ್ತು. ಅಂತೂ ಬದುಕಿದ್ದೀನಿ, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಹಾಗಂತೀರಾ? ಕಣ್ ಕಾಣಲಿಲ್ಲ ಅಂದ ಮಾತ್ರಕ್ಕೆ ನಿಮ್ ಜೀವನ ಕತ್ಲಾಗಿಲ್ವಲ್ಲ. ನಿಮ್ಮಂತವರು ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಅವ್ರದ್ದಾದ ಸಂಘ ಸಂಸ್ಥೆಗಳಿದ್ದಾವೆ, ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ, ಹಣ ಗಳಿಸ್ತಾರೆ, ಎಲ್ಲರ ಹಾಗೆ ಅವರು ಸಂಸಾರ ನಡೆಸ್ತಾರೆ. ಅಷ್ಟೇ ಯಾಕೆ, ಎಂ ಎ ಪಾಸ್ ಮಾಡಿಕೊಂಡು ಕಾಲೇಜ್ನಲ್ಲಿ ಲೆಕ್ಚರರೂ ಆಗಿದ್ದಾರೆ. ನಮ್ಮ ಕಾಲೇಜ್ನಲ್ಲಿ ಒಬ್ರು ಮೂರ್ತಿ ಅಂತ ಎಷ್ಟು ಚೆನ್ನಾಗಿ ಎಕನಾಮಿಕ್ಸ್ ಮಾಡ್ತಾರೆ ಗೊತ್ತಾ. ಇಷ್ಟು ಬೇಗ ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಾ ರಾಮು. ಗುಡ್, ನನಗೂ ಕೆಲವೊಂದ್ರ ಬಗ್ಗೆ ಗೊತ್ತಿದೆ, ಆದ್ರೆ ನನಗ ಆಸಕ್ತಿ ಇಲ್ಲ. ನನಗ ಆಸಕ್ತಿ ಇದೆ. ನಿನಗ ಆಸಕ್ತಿನ ರಾಮು? ನಿನಗ್ ನನ್ ಮೇಲೆ ಕರುಣೆ ಅನುಕಂಪ. ನೋಡಿ ಮೀನಾ ಅವರ, ಕರುಣೆ ಅನುಕಂಪ ಅಲ್ಲ, ನಿಮ್ಮನ್ನ ನೋಡಿದ್ರೆ ಏನೋ ಗೌರವ ಅಷ್ಟೇ. ನೋಡ್ ರಾಮು, ನೀನ್ ನನ್ನ ಮೀನಾ ಅವರೇ ಹಾಗೆ ಹೀಗೆ ಅಂತ ಮರ್ಯಾದೆ ಕೊಟ್ಟು ಮಾತಾಡೋದಾದ್ರೆ ನಾನ್ ನಿನ್ನ ಹತ್ರ ಮಾತೇ ಆಡಲ್ಲ. ಗೌರವ ತಗೊಳಕ್ ನಾನೇನ್ ಮಂತ್ರಿನಾ? ಹಾಗಲ್ಲ ರಾಮು, ನಿನಗ್ ನನ್ ನೋಡಿದ್ರೆ ಏನನ್ಸುತ್ತೆ? ರಾಮು, ನಿನಗ್ ನನ್ ಬಗ್ಗೆ ಏನನ್ಸುತ್ತೆ? ಏನನ್ಸುತ್ತೆ ಅಂದ್ರೆ ನನಗೆ ನಿನ್ನ ಕಂಡ್ರೆ ತುಂಬಾ ಪ್ರೀತಿನ. ನೋಡ್ ರಾಮು, ನಿಜ ಹೇಳ್ತೀನಿ, ನಿನ್ನ ಭೇಟಿ ಆದಾಗ್ಲಿಲ್ಲ, ನಿನ್ನ ಹೆಸರು ನೆನಪಾದಾಗ್ಲಿಲ್ಲ ಏನೋ ಮನಸ್ಸಿಗೆ ಆನಂದ, ಹೇಳ್ಕೊಳಕ್ಕೆ ಆಗದೇ ಇರೋ ಭಾವನೆಗಳು. ಮೀನಾ, ಕಾಲೇಜಿಗೆ ಟೈಮ್ ಆಯ್ತು, ಬರ್ಲ? ಆಯ್ತು, ಹೋಗ್ ಬಾ, ಆಮೇಲೆ ಮಾತಾಡೋಣ. ಏ ಮಿಸ್ಟರ್, ಏನ್ ಸರ್? ಗೆಟ್ ಮೀ ಮ್ಯಾಕ್ ಬಾಕ್ಸ್. ಸಾರಿ ಸರ್, ನಾನು ಸ್ಮೋಕ್ ಮಾಡಲ್ಲ. ಸ್ಮೋಕ್ ಮಾಡಲ್ವಾ? ಏನ್ ಓದ್ತಿದ್ದೀರಾ? ಫಸ್ಟ್ ಇಯರ್ ಡಿಗ್ರಿ. ನೀನು ಓದಕ್ ಲಾಯಕ್ಕಿಲ್ಲ, ಯು ಕ್ಯಾನ್ ಗೋ ನೌ. ಸಿಗರೆಟ್ ಸೋದೋದು ಒಳ್ಳೇದಲ್ಲ ಅಂತಾರೆ. ಏ, ಯು ಕ್ಯಾನ್ ಗೋ ನೌ. ಮ್ಯಾಚ್ ಬಾಕ್ಸ್ ಕೊಡು. ಹೇಳಿ. ಹ್ಮ್, ಸುರೇಶ್ ಹೇಳ್ತೀರ, ಮ್ಯಾಚ್ ಬಾಕ್ಸ್ ಕೇಳಕ್ಕಾಗಿಲ್ವಾ? ಏಯ್, ಹೋಗಲ್ಲ. ರಾಮು, ಈಗ ಬಂದೆ ಕಾಲೇಜಿಂದ. ನಾನೇ ಬಂದೆ ಅಂತ ದೇವರು ಕಣ್ಣು ಕಿತ್ಕೊಂಡ್ರು. ಕೆಲವು ಇಂದ್ರಿಯಗಳಿಗೆ ಸ್ವಲ್ಪ ಜಾಸ್ತಿನೇ ಸೂಕ್ಷ್ಮತೆ ಕೊಡ್ತಾನೆ, ಸಿಕ್ಸ್ತ್ ಸೆನ್ಸ್ ಅಂತಾರಲ್ಲ, ಹಾಗೆ ಅದರಿಂದ ಗೊತ್ತಾಗುತ್ತೆ. ನನಗೆ ಸಿಕ್ಸ್ತ್ ಸೆನ್ಸ್ ಬಗ್ಗೆ ಗೊತ್ತಿಲ್ಲ, ನಿಮ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನಾ ರಾಮು, ನನ್ನ ಬೆಳಿಗ್ಗೆ ಹೇಳ್ತೀನಿ, ಬಹು ವಚನದಲ್ಲಿ ಮಾತಾಡ್ಸಿದ್ರೆ ನನ್ನನ್ನ ಯಾರೋ ಮಾತಾಡ್ಸೋದಾಗುತ್ತೆ. ದಯವಿಟ್ಟು ನೀನು ತಾನು ಅಂತ ಇದ್ರಲ್ಲಿ ಚಿಕ್ಕದು ದೊಡ್ಡದು ಏನೂ ಇಲ್ಲ, ನೀನ್ ನನ್ಗೆ ಇಷ್ಟ ಆಗಿದೆಯಾ ಅಷ್ಟೇ. ನಾನು ನಿಮಗೆ ಇಷ್ಟ ಆಗಿದ್ದೀನ? ಯಾಕೆ, ನಾನು ನಿಮ್ಗೆ ಇಷ್ಟ ಆಗಿಲ್ವಾ? ಐ ಲೈಕ್ ಯು. ನಾನು ಅಷ್ಟೇ, ಅದೇನೂ ಗೊತ್ತಿಲ್ಲ, ನಿಮ್ ಜೊತೆ ಓಡಾಡ್ಬೇಕು, ಮಾತಾಡ್ಬೇಕು ಅನ್ಸುತ್ತೆ. ನಿಮ್ ಜೊತೆ ಇದ್ರೆ ಮನಸ್ಸಿಗೇನೋ ಆನಂದ. ನನಗೂ ಅಷ್ಟೇ, ನಿಮ್ ಜೊತೆ ಯಾವಾಗ್ಲೂ ಮಾತಾಡ್ತಾ ಇರಬೇಕು, ನಿಮ್ ಕೈ ಹಿಡ್ಕೊಂಡು ಓಡಾಡ್ಬೇಕು ಅನ್ಸುತ್ತೆ.
ನಿಂತಿಬಿಡು ರಾಮ. ಸಾರಿ ಮೀನಾ, ನಾನೇನೇನೋ ಮಾತಾಡ್ಬಿಟ್ಟೆ. ಸತ್ಯ ಮಾತಾಡಿದ್ಯಾ? ನಿನ್ ಹೃದಯದಲ್ಲಿ ಇರೋದನ್ನ ವ್ಯಕ್ತಪಡಿಸಿದ್ಯಾ? ಸಾರಿ, ನನಗ ಯೋಗ್ಯತೆ ಇಲ್ಲ. ಯೋಗ್ಯತೆ ಅಂದ್ರೆ ಏನು? ವಿದ್ಯಾರ್ಹತೆ, ಐಶ್ವರ್ಯ, ಅಂತಸ್ತು ಇತ್ಯಾದಿ. ನನಗ್ ಬೇಕಾಗಿರೋದು ಹೃದಯ ವೈಶಾಲ್ಯತೆ, ಒಬ್ಬರನ್ನೊಬ್ಬನ ಅರ್ಥ ಮಾಡ್ಕೊಂಡು ಹೋಗೋದು. ನೀನ್ ನನ್ನ ನಿಜವಾಗೂ ಪ್ರೀತಿಸ್ತೀಯಾ? ನಾನು ನಿನ್ನ ಪ್ರೀತಿಸಬಹುದು, ಆದ್ರೆ ನಿಮ್ಮಮ್ಮ ಅದಕ್ಕೆ ಒಪ್ಕೋಬೇಕಲ್ಲ. ರಾಮು, ಐ ಲವ್ ಯು, ಐ ಲವ್ ಯು. ಆಯ್ತು, ಲವ್ ಯು ಮೀನಾ. ಮತ್ತೇನ್ ರೈಲ್ವೆ ಸ್ಟೇಷನ್ ಏನ್ರೇ? ಸರ್, ಇವ್ರ ಮನೆಯಲ್ಲಿ ರೇಪ್ ಮಾಡಿ ಮರ್ಡರ್ ಮಾಡ್ತೀಯಾ ಸರ್? ಹುಡುಗಿನ ರೇಪ್ ಮಾಡಿ ಮರ್ಡರ್? ಎಲ್ರೇ ಎಲ್ಲಿಂದ ಮಾತಾಡ್ತಿರೋದು? ಸ್ವಲ್ಪ ಅಡ್ರೆಸ್ ಹೇಳಿ ಬೇಗ. ಹಾ, ಜನಗಳ ಫೋರ್ ಕ್ಲಾಸು. ಹಾ, ನಾನು ಈಗಲೇ ಬರ್ತೀನಿ ರೀ. ಹಾ, ಇದಕ್ಕೆಲ್ಲ ಕಾರಣ ನಾಗಂದ ಕಿತಾಪತಿ ಅನ್ಸುತ್ತೆ. ಸುಮ್ಮನೆ ಕುಂದ್ರಂಗಿಲ್ಲ, ಬಿಡಂಗಿಲ್ಲ, ಕೆಲಸ ಮಾಡಂಗಿಲ್ಲ ಅಲ್ಲಿ. ಯಾರು ತಿಂತ ಇರ್ತಾಗ ಏ ಜೀಪ್ ರೆಡಿ ಮಾಡಲೆ. ಎಂತ ಕಾಲ ಬಂತು ನಾಗಲಿಂದ ಊರಲ್ಲಿ ಓಡಾಡ್ದಂಗೆ ಆಗ್ತದೆ. ಅಣ್ಣ, ಏನ್ ನ್ಯೂಸ್ ಅದೇ ಅಣ್ಣ? ಹಿಂಗೆ ಬಂದಲ್ಲಿ ಯಾವಾಗ ನೋಡಿದ್ರು ನಾಗಂದೇ ನ್ಯೂಸ್. ಅಲ್ಲಿ ರೇಪ್ ಮಾಡ್ದ, ಇಲ್ಲಿ ಮರ್ಡರ್ ಮಾಡ್ದ, ಹಾಗೆ ಹೀಗೆ ಅಂತ ಬರಿತಾನೆ ಇರ್ತಾರೆ. ಅವ್ನು ಹಿಡ್ಕೊಂಡ್ರೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ಸಿದ್ದಾರೆ. ಏನ ವಿಚಾರ ಡ್ಯೂಟಿ ಮುಗಿಸ್ಕೊಂಡು ನೀವು ಬರ್ತಿದ್ಯಾ ನಾಗನ್ ಕಡೆಯಿಂದ? ಹಗಲು ರಾತ್ರಿ ನಿದ್ದೆನೆ ಇಲ್ಲ ಕಣೆ ನಮ್ಗೆ. ನನಗಂತೂ ತಲೆ ಕೆಟ್ಟೋಗುತ್ತೆ. ಹೆಂಡತಿ ಬೇರೆ ಹತ್ರ ಸೇರ್ತಾ ಇಲ್ಲ, ಮಗಳನ್ ಬಾ ಅಂತ ಕರೆದ್ರೆ ಏನಂಕಲ್ ಅಂತ ಕೇಳ್ತಾಳೆ. ನಾ ಅಲ್ಲಿ ಡ್ಯೂಟಿ ಮಾಡ್ಲ, ಇಲ್ಲಿ ಡ್ಯೂಟಿ ಮಾಡ್ಲಿ, ಏನಂತ ನನ್ಗೆ ಒಂದು ಗೊತ್ತಾಯ್ತಾನಲ್ಲಪ್ಪ. ಅಲ್ಲಿ ನೋಡಿದ್ರೆ ಮೇಲೆ ಕಡೆಗಡೆ ಬೈತಾವ್ರೆ. ಬೇಗ ಹೋಗಿ ಮನೆಗೆ ಹೋಗಿ. ಆಯ್ತು ಹೋಗಪ್ಪ. ಏನ ಬಿಟ್ಕೊಂಡು ಬರ್ತೀನಿ ಅಂತ ಹೋದ ಶಾಸ್ತ್ರಿಗಳು, ಇನ್ನು ಪತ್ತೆನೇ ಇಲ್ವಲ್ಲ. ಏನ್ ನಿನ್ ಮಗಳು ಸಾಮಾನ್ಯನ? ದುರ್ಬೀನ್ ಹಾಕಿ ಹುಡುಕ್ಬೇಕು ಗಂಡುಗಳನ್ನ. ಏನ್ರಿ, ನನ್ನ ಮಗಳು ನಿಮ್ ಮಗಳು ಅಂತ ಮಾತಾಡ್ತಿದ್ದೀರಲ್ಲ. ಹಾ, ನನ್ನ ಮಗಳಾಗಿದ್ರೆ ಇಷ್ಟೊತ್ತಿಗೆ ಮದುವೆ ಮಾಡಿ ತಾತ ಅನಿಸ್ಕೋತಿದ್ದೆ. ಓಹೋ, ಏನೋ ಮೇಲಿಂದ ಉದುರುತ್ತಿದ್ನೇನೋ ಗಂಡು. ವೆರಿ ಸಿಂಪಲ್ ಕಣೆ, ನಾನು ಮದುವೆ ಮಾಡೋದಾಗಿದ್ರೆ ಇಂಥ ಗಂಡೇ ಬೇಕು, ಅಂಥ ಗಂಡೇ ಬೇಕು ಅಂತ ನಿನ್ನಾಗ ಒದ್ದಾಡ್ತಿರ್ಲಿಲ್ಲ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಒಬ್ಬ ಸಾಮಾನ್ಯ ಹುಡುಗ ಸಿಕ್ಕಿದ್ರು ಸಾಕು, ಮದುವೆ ಮಾಡಿ ಮುಗಿಸ್ಬಿಡ್ತಿದ್ದೆ. ಬೀದಿಲಿ ಹೋಗಂತಂದು ಗಂಟು ಹಾಕ್ತಿದ್ರಿ. ಬೀದಿಲಿ ಹೋಗೋನು ಯಾಕೆ ಬೇಕು? ನನ್ನ ತಂಗಿ ಮಗ ಇಲ್ವೇನೆ ರಾಮು? ಇನ್ನೊಂದ್ಸಲ ನಿಮ್ ತಂಗಿ ಮಗನ್ ವಿಚಾರ ಮಾತಾಡಿದ್ರೆ ಅವನ್ನ ಈಗ್ಲೇ ಮನೆ ಬಿಟ್ಟು ಓಡಿಸ್ತೀನಿ. ತಂಗಿ ಮಗ ಅಂತೆ, ತಂಗಿ ಮಗ. ಲೇ, ಹಾಗಲ್ವೇ? ಗೊತ್ತಿಲ್ದೇ ಇರೋ ಹುಡುಗನ ಕೊಡೋದಕ್ಕಿಂತ ಗೊತ್ತಿರೋ ಹುಡುಗನ ಕೊಟ್ರೆ ಒಳ್ಳೇದಲ್ವೇನೆ? ನನ್ನ ಮಗಳನ್ನ ಜವಾನನ್ ಕೊಟ್ಟು ಮದ್ವೆ ಮಾಡ್ತೀನಿ ವಿನಃ ನನ್ನ ಪ್ರಾಣ ಹೋದ್ರು ನಿಮ್ ತಂಗಿ ಮಗನ್ ಮಾತ್ರ ಕೊಡಲ್ಲ. ಲೇ ಪುಣ್ಯಾದಿಗಿತ್ತಿ, ನಿನ್ ಕೈ ಮುಗಿತೀನಿ, ನೀನ್ ಮಾತ್ರ ಪ್ರಾಣ ಕಳ್ಕೋಬೇಡ. ನಿನ್ನ ಮಗಳನ್ನ ಯಾರಿಗೆ ಬೇಕಾದ್ರೆ ಕೊಟ್ಟು ಮದುವೆ ಮಾಡು. ಮಲ್ಗೊಳ್ಗೆ ನಡೀರಿ. ಏನಂದೆ? ನಡೀರಿ ಅಂದೆ. ಇರ್ತು, ಏನು ಯಾರಿಗೂ ಕಾಯ್ತಾ ಇರೋ ಆಗಿದೆ? ನಿಂದೇ ಕಾಯ್ತಾ ಇದ್ದೀನಿ. ನನಗ ಏನ್ ಸಮಾಚಾರ ರಾಮು? ನನಗೆ ಯಾಕೋ ಹೊರಗಡೆ ಎಲ್ಲ ಸುತ್ತಾಡ್ಬೇಕು ಅನಿಸ್ತಿದೆ. ಹೋಗಣ್ವಾ? ನಿಮ್ಮ ಅಮ್ಮ ಏನಾದ್ರು ಅಂದ್ರೆ? ಅಮ್ಮ ಏನು ಅನ್ನಲ್ಲ, ಹೋಗೋಣ ಪ್ಲೀಸ್. ಸರಿ, ಬಾ ಹೋಗೋಣ. Ah!
ಬೇಕಂತೆ ದೊಡ್ಡವಳು ದೀಪ ಮನೆ ಕಡೆ ಹುಷಾರು. ಯಾಕಮ್ಮ ಯಾವತ್ತು ಇಲ್ದಿರೋ ಭಯ ಯಾಕಿವತ್ತು? ಅಲ್ವೇ ಬೆಳಗ್ಗೆ ನಿಮ್ಮಪ್ಪ ಪೇಪರ್ ಓದಿ ಹೇಳಿದ್ರು ಅದ್ಯಾರೋ ನಾಗ ಅಂತಲ್ಲ ಅವನು ಕಣ್ಕಂಡು ಹುಡುಗಿರ್ನೆಲ್ಲ ರೇಪ್ ಮಾಡಿ ಮರ್ಡ್ರ್ ಮಾಡಿ ಹಾಕ್ತಾ ಇದ್ದಾನಂತೆ. ನೀನೇನು ಹೆದರು ಬೇಡಮ್ಮ, ದೀಪ ಅನ್ನೋ ಹುಡುಗಿ ಆ ನಾಗನ್ನ ಕೊಲೆ ಮಾಡಿದ್ನು ಅಂತ ಪೇಪರ್ನಲ್ಲಿ ಬರುತ್ತೆ. ಈಗಿನ ಕಾಲದ ಹುಡುಗಿರ್ ನೀವು, ನಿಮ್ಗೆ ಹೇಳಕ್ಕಾಗತ್ತಾ? ಮನೆ ಕಡೆ ಹುಷಾರು, ಬಾಗ್ಲಾಕೋ ಬರ್ಲಾ? ಆಯ್ತಮ್ಮ. ಯಾಕೆ ಹೇಳ್ತಿದ್ಯಾ ಇಷ್ಟೊತ್ತು ನಿಮ್ಮ ಅಮ್ಮನ ಹತ್ರ? ನಿಮ್ಮ ಅಮ್ಮನ ಹತ್ರ ಏನ್ ಹೇಳ್ತಾ ಇದ್ದೆ ಹೇಳು ಹೇಳು, ಏನ್ ಹೇಳ್ತಾ ಇದ್ದೆ? ಅರೇಪಿಸ್ ನಾಗ, ಅರೇಪಿಸ್ ನಾಗ ಅವನ್ ನನ್ನ ಹತ್ರ ಬಂದ್ರೆ ಅವನ್ನ ಕೊಂದ್ಬಿಟ್ಟು ಪೇಪರ್ ನಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರೋದ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಆ ನಾಗ ಅರೇಪಿಸ್ ನಾಗ ನಾನೇ, ಬಾ ನನ್ ಕೊಲ್ಲು. ಬನ್ನಿ ಶಾಸ್ತ್ರಿಗಳೇ. ನೋಡಿ ಇನ್ನು ಎರಡು ಹುಡುಗರ ಜಾತಕ ಫೋಟೋ ಎಲ್ಲ ಬಂತು, ಅದನ್ನ ಹೇಳಿ ಮಾತಾಡ್ ಹೋಗೋಣ ಅಂತ ಬಂದೆ. ಎಲ್ಲಿ ಯಜಮಾನ್ರು ಬರ್ತಾರೆ? ಈ ಹುಡುಗ ಡಿಗ್ರಿ ಮಾಡಿದಾನೆ, ಬಡವ, ಕೆಲಸ ಇಲ್ಲ, ಬೇಕಾದ್ರೆ ಮನೆ ಅಳಿಯ ಆಗ್ತಾನೆ. ನೋಡಿ ಶಾಸ್ತ್ರಿಗಳೇ, ಇನ್ನು ನಾಲ್ಕು ದಿನ ತಡ ಆದ್ರೂ ಪರವಾಗಿಲ್ಲ, ಹುಡುಗ ಶ್ರೀಮಂತ ಇಂಜಿನಿಯರು ಡಾಕ್ಟರ್ ಆದ್ರೆ ಒಳ್ಳೇದು. ನಿಮ್ಗೆ 10,000 ರೂಪಾಯಿ ಕೊಡ್ತೀನಿ. ಕೊಡ್ತೀರಾ ತಾಯಿ? ಕೊಡ್ತೀರಾ? ಮಹಾಲಕ್ಷ್ಮಿ ಕೊಡೋ ಕೈ ಕೊಟ್ಟೆ ಕೊಡ್ತೀರಾ? ನಾಲ್ಕು ದಿನ ಟೈಮ್ ಕೊಟ್ಬಿಡಿ. ಬೆಳಗ್ಗೆ ತಾನೇ ಸುದ್ದಿ ಬಂದಿದೆ, ಹೊಳೆ ನರಸೀಪುರದಲ್ಲಿ ಒಳ್ಳೆ ಗಂಡಿದೆಯಂತೆ. ನಾನು ಈಗಲೇ ಹೋಗ್ತೀನಿ, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಂಬಿಡಿ. ತಗೊಳ್ಳಿ.
ಇದಕ್ಕೆ ನಮಸ್ಕಾರ ತಾಯಿ. ಕೊಡಿ 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 ಕೊಡಿ. ರಾಯರಿಗೆ ಹೇಳ್ಬಿಡಿ ಅಮ್ಮ. ಆಯ್ತು, ನಾನು ಬೇಗ ಬಂದ್ಬಿಡ್ತೀನಿ. ಹೋಗಿ ಬನ್ನಿ. ರಾಮು ರಾಮು, ಯಾಕೇನು ಮಾತಾಡ್ತಿಲ್ಲ? ಏನಂತ ಹೇಳಿ ಮೀನಾ, ನಿಮ್ಮಮ್ಮ ಆ ಶಾಸ್ತ್ರಿ ಹತ್ರ ದುಡ್ಡು ಕೊಟ್ಟು ಬೇರೆ ಹುಡುಗನ್ ನೋಡು ಅಂತ ಹೇಳ್ತಾ ಇದ್ರು. ಅಯ್ಯೋ, ನಮ್ಮ ಮಮ್ಮಿ ಬುದ್ಧಿನೇ ಹಾಗೆ, ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ? ರಾಮು, ಯಾಕಪ್ಪ ನಿಂತ್ಕೊಂಡ್ಬಿಟ್ಟೆ? ಕೂತ್ಕೋ. ನೀನ್ ಇಲ್ಲಿಗೆ ಬಂದಿರೋದು ಓದೋದಕ್ಕೋ ಇಲ್ಲ ಇವಳ ಜೊತೆ ಮಾತಾಡೋದಕ್ಕೋ? ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕೋ ಅಲ್ಲಿದ್ರೇನೆ ಚಂದ. ಇನ್ನೊಂದ್ಸಲ ಏನಾದ್ರೂ ಇವಳ ಜೊತೆ ನೀನ್ ಮಾತಾಡೋದನ್ನ ನಾನ್ ನೋಡಿದ್ರೆ ನಿನ್ನ ಉಗ್ದು ಮುಚ್ಚ ಬಾಯಿ. ನಿನಗೂ ಅಷ್ಟೇ, ಇನ್ನೊಂದ್ಸಲ ನೀನ್ ಅವನ ಜೊತೆ ಏನಾದ್ರೂ ಮಾತಾಡೋದನ್ನ ನೋಡಿದ್ರೆ ಪರಿಣಾಮ ಏನಾಗುತ್ತೋ ನನಗೆ ಗೊತ್ತಿಲ್ಲ. ನಡಿಯೆ ನಡಿಯ ಅವಳಿಗೆ ಬಾರೆ. ಅಲ್ಲಪ್ಪ, ನಿನ್ ಮನೆಯಾಗೆ ನಿನ್ ಕೈ ಕೆಳಗೆ 106 ಜನ ಕೆಲಸ ಮಾಡ್ತಿದ್ರು. ಈಗ ನೀನ್ ಹೆಂಗಿದೀಯ ನೋಡು. ನೀನ್ ನಿಮ್ಮಪ್ಪನ ಮಾತು ಕೇಳಿದ್ರೆ ನಿಮ್ಗೆ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಲ್ವಾ? ನೀನ್ ಹೇಳ್ದಾಗೆ ನನ್ ತಂದೆ ತಾಯಿ ಜೊತೆ ಇದ್ದಿದ್ರೆ ಕಾರು ಬಂಗ್ಲೆ ಆಸ್ತಿ ಪಾಸ್ತಿ ಎಲ್ಲ ಸಿಗ್ತಾ ಇತ್ತು. ಆದ್ರೆ ಪ್ರೀತಿ ವಿಶ್ವಾಸ ಸಿಗ್ತಾ ಇರಲಿಲ್ಲ. ಅವಳ ಜೊತೆ ಇದ್ದಿದ್ದಕ್ಕೆ ಪ್ರೀತಿ ವಿಶ್ವಾಸ ಸಿಕ್ಕೈತೆ. ಅದೆಲ್ಲ ಸಸ್ಪೆನ್ಸ್. ಹೂ ವ್ಯಾಪಾರ ಮಾಡಿಯ? ವ್ಯಾಪಾರ ಕಲ ಕಣವ. ಇವತ್ತು ನನ್ನ ಹೆಂಡತಿ ಹುಟ್ಟಪ್ಪ, ಅವಳು ಹೂವ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ತಗೊಂಡೋಯ್ತಾ ಇದೀನಿ ನಾನು. ಓ, ಅದಕ್ಕೆ ಇವತ್ತು ಇಷ್ಟ ಬೇಗ ಮನ್ಕೊಂತಿದ್ಯಾ? ಈ ಕವಳಗಾಕು. ಬರ್ತೀನಿ ಕಣವ. ಸರಿ ಕಣಪ್ಪ. ಹೋಗಾಡ್ಬೇಡಿ. ನಿಮ್ಮನ್ ಮದ್ವೆ ಮಾಡ್ಕೊಂಡು ಇಷ್ಟು ವರ್ಷ ಆಯ್ತಲ್ಲ, ಒಂದ್ ಒಳ್ಳೆ ಒಡವೆ ಬೇಡ, ಒಂದ್ ಒಳ್ಳೆ ಸೀರೆ ತಂದ್ಕೊಟ್ಟಿದ್ದೀರಾ. ನೀವೆಂತ ಗಂಡನ್ರಿ? ಅವನ್ ಪರಿಚಯ ಆಗಿ ಸ್ವಲ್ಪ ದಿನದಲ್ಲೇ ಇವತ್ತಿ ಚಿನ್ನ ಸರ ಕೊಟ್ಟಿದ್ದಾನೆ. ಮುಚ್ಚೆ ಬಾಯಿ. ನಾನಿನ್ನ ಮನ್ಸಾರಿ ತಿರ್ಸಿ ತಂದೆ ತಾಯಿ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಬಂದ್ರೆ ನಿನಗೆ ಒಡವೆನೆ ಹೆಚ್ಚಾಯ್ತೇನೆ. ಬಿಟ್ಟು ಬಂದ್ರೆ ಅದ್ ನಿಮ್ ಕರ್ಮ, ನಂದಲ್ಲ. ನಾನ್ ನಿಮ್ಮನ್ನ ಪ್ರೀತಿ ಮಾಡಿದ್ದು ನಿನ್ ಹಿಂದೆ ಇರೋ ಆಸ್ತಿ ಅಂತಸ್ತು ಕಾರು ನೋಡಿ ನೋಡ್ರಿ. ನಿಮ್ ವಯಸ್ಸ ತಂದೆ ಇವತ್ತು ನಾಳೆನ ಸಾಯ್ತಾರೆ, ಆಸೆ ಎಲ್ಲ ನಮ್ದಾಗತ್ತೆ ಅನ್ಕೊಂಡೆ. ಅವ್ರು ಸಾಯ್ಲೂ ಇಲ್ಲ, ನೀವು ಸಂಪಾದನೆ ಮಾಡಿ ನನ್ ಕುತ್ತಿಗೆ ಏನು ತಂದು ಹಾಕ್ಲೂ ಇಲ್ಲ. ತಾಳಿ ಕಟ್ಟದ್ ಮಾತ್ರಕ್ಕೆ ಹೆಂಡತಿ ರಾತ್ರಿ ಹೊತ್ತು ಪಕ್ಕದಲ್ಲಿ ಮಲಗೋಕಲ್ಲ. ಹೆಂಡತಿ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಂಡು ಅವಳನ್ನ ನಾನು ಬಾಳ್ಸೋನೆ. ನಿಜವಾದ ಗಂಡ ಗೊತ್ತಾ ನಿನಗೆ? ಸರ ಒಡವೆ ಆಸ್ತಿ ಪಾಸ್ತಿ ಎಲ್ಲ ಬೇಕೇನೆ? ನೀನ್ ಬದುಕಿದ್ರೆ ತಾನೆ ಇದನ್ನೆಲ್ಲ ಕೇಳ.
ನಾನು ಬಿಡೋದಿಲ್ಲ, ಆಸ್ತಿ ಎಲ್ಲ ಬೇಕಾಗಿದೆ. ಹಿಂದರಿ ಯಾರು ಬಿಡಲ್ಲ, ನಾನು ಬಿಡೋದಿಲ್ಲ, ನಾನು ಯಾರನ್ನೂ ಬಿಡೋದಿಲ್ಲ, ಯಾರು ಯಾರು ಬಿಡೋದಿಲ್ಲ. ಯಾರು 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 ಯಾರು
ಹಲೋ ಇನ್ಸ್ಪೆಕ್ಟರ್. ಹೌದು, ಏನ್ ಸಮಾಚಾರ? ನಾನು ಜನಾರ್ದನ್ ರಾವ್ ಅಂತ. ನಾಗನ್ನ ಕಟ್ಟಾಕಿದೀವಿ. ಓಹೋ, ನಾಗನ್ನ ಕಟ್ಟಾಕಿರೇನ್ರಿ ಇಲ್ಲಿ? ಅಡ್ರೆಸ್ ಹೇಳಿ, ಮುಂದೆ ಕೇಳಿ. ಕಾಲೋನಿ, ಮಯೂರ ನಗರ, ಆರ್ ಟಿ ನಗರ್, ಬೆಂಗಳೂರು. ಬೇಗ ಬನ್ನಿ ಸರ್. ಆಯ್ತಾಯ್ತು, ನಾನು ಈಗಲೇ ಬರ್ತೀನಿ. ಇದನ್ನ ಮಾವ ತಪ್ಪಿತ್ತೋಗ್ಬಿಟ್ಟನು. ಸರಿ ಕಣ, ಒಳ್ಳೆ ಕೊರಮ ಕೊರಮ ಇದ್ದಂಗಿದ್ದಾನೆ. ಬನ್ನಿ ಬನ್ನಿ ಸರ್, ನಾನೇ ನಿಮಗೆ ಫೋನ್ ಮಾಡಿದ್ದು. ಹೇಳಿ ನಾಗ ಅಂತ ಹೇಳಿದ್ನಲ್ಲ, ಇವನೇ ಸರ್. ಯಾಕೊಳಗಿ ಬನ್ನಿ ಕೇಳ್ತಾನ. ತುಂಬಾ ಥ್ಯಾಂಕ್ಸ್ ಮಿಸ್. ಅಯ್ಯೋ, ಥ್ಯಾಂಕ್ಸ್ ನನಗೆ ಹೇಳ್ಬೇಡಿ ಸರ್. ಉಪಕಾರ ಮಾಡಿದ್ರು ನಾನಲ್ಲ, ಇವನು. ನನ್ನ ತಂಗಿ ಮಗ ರಾಮು. ಥ್ಯಾಂಕ್ ಯು ಸರ್. ಹಲೋ ಸರ್, ಸರ್ಕಾರ ನಿಮಗೆ 10 ಲಕ್ಷ ಅನೌನ್ಸ್ ಮಾಡಿದೆಲ್ಲ, ನಿಮಗೆ ಸೇರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಓಕೆ, ಆಯ್ತು ಸರ್, ನಮಸ್ಕಾರ. ರಾಮು, ನಿನ್ನಿಂದ ನನ್ನ ಮಗಳ ಶೀಲ ಉಳಿತು. ನಾನು ಇಷ್ಟು ದಿವಸ ಹಣ ಅಂತಸ್ತಾಗಿದ್ದೆ, ನನ್ನನ್ನು ಕ್ಷಮಿಸ್ಬಿಡಪ್ಪ ರಾಮು. ಅಯ್ಯೋ ಅತ್ತೆ, ನೀವು ದೊಡ್ಡವರು, ಹಾಗೆಲ್ಲ ಮಾತಾಡಬಾರ್ದು. ನೋಡಿ ರಾಮು, ನನ್ನ ಮಗಳನ್ನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಇವಳು ನಿನ್ನನ್ನು ಪ್ರೀತಿಸ್ತಾ ಇದ್ದಾಳೆ, ನೀನು ಇವಳನ್ನ ಪ್ರೀತಿಸ್ತಾ ಇದೀಯ. ದಯವಿಟ್ಟು ಇವಳು ಕೈ ಹಿಡಿದು ಇವಳಿಗೆ ಕಣ್ಣಾಗಿ ಇವಳು ಜೀವನ ಕೊಡಪ್ಪ. ಅಂತೂ ಇಂತೂ ನನ್ನ ಹೆಂಡತಿ ಬುದ್ಧಿ ಬಂತು. ಅಪ್ಪ ವಿನಾಯಕ, ನಾನು ಹರಕೆ ಪ್ರಕಾರ ನಾನು ಬಂದು ನಿನಗೆ ಉರುಳು ಸೇವೆ ಮಾಡ್ತೀನಪ್ಪ. ನೀನು ಬರ್ತೀಯೇನೆ? ಅವಳು ಬರ್ತಾಳಂತೆ. ಆ